सब ऑनलाइन शुरू हो रहा है, सिग्नल्स आ रहा है। जवानों, जाओ उस लड़की को लेके आओ, जाओ। तुम कभी भी इधर आया तो तुम्हें पुलिस में देकर अंदर करवा देगा। तुम्हारा आशिक मर गया। My Arvind is not dead. पागल लड़की, चलो। प्रीति बगे निम्गे गोत्तु ना अरविंद सिक्के सिक्ताने अल्लीवर्गू नानेल्लू होगल्ला इवेन माडिद्रू होगल्ला ना अरविंद ना कंडु हिडिदे हेडतीनि ಮದುವೆ ಆಗ್ತಾ ಇದೆಯಾ? ತಪ್ಪು ಅಲ್ಲ, ಮೆಚ್ಚಲ್ಲ. ಮೊದ್ಲು ಯಾರನ್ನ ಪ್ರೀತಿಸಿದ್ಯೋ ಅವಳನ್ನೇ ಮದುವೆ ಆಗ್ಬೇಕು, ಇದೇ ನನ್ ಫೈಸಲ. ಹೆಚ್ಚು ಕಡಿಮೆ ಆದ್ರೆ ನಿನ್ನ ಊರಿಂದ ಹೊರಗಡೆ ಹಾಕ್ತೀನಿ. ಭೂಲ್ ಹೋಗಿ, ಮುಜೆ ಮಾಫ್ ಕರ್ನಾ ಫಾತಿಮಾ ದೀದಿ. ಠೀಕ್ ಹೈ, ಮಾಫ್ ಕಿಯಾ, ಲೇಕೆ ಜಾ ಇಸೆ. ಆ ಜಾ ರೇ ಮುನ್ನಾ. ಅಬ್ದುಲ್ ಸಾಹಿಬ್ ಮನ್ನೆ ಕೆ ಬಾದ್ ಬೇಗಂ ಸಾಹಿಬಾ ಐಸೆ ಹೀ ಫೈಸಲಾ ದೇತಿ ಹೈ. ತಗೋ ಸುಮಿತ್ರಾ, ಅರವಿಂದ ನಾದೆಷ್ಟು ಅಂತ ಹುಡುಕ್ತೀಯ? ಅವನ್ ಬದುಕಿರೋಕೆ. ದಿದಿ, ಆ ಮಾತು ಮಾತ್ರ ಆಡ್ಬೇಡಿ. ಆ, ನಿನಗೆ ಮನೆ ಆದರ್ ಬಂದಿದೆ, ಬಾ. ಒಂದು ಅಜ್ಜಕ ಬರ್ರು, ಅರವಿಂದು ಬದುಕಿದ್ದಾನಂತೆ, ಚಂಡೀಗಢ್ನಲ್ಲಿ ಇದ್ದಾನಂತೆ. ಬನ್ನಿ ಹೋಗೋಣ, ನಾನು ಬರ್ತೀನಿ. ದಿದಿ ನೈ, ಜನ ಬಹಳ ಕೆಟ್ಟು, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಒಂದ್ 500 ರೂಪಾಯಿ ಕೊಡಿ ದೀದಿ, ಒಂದ್ 300 ರೂಪಾಯಿ ಕೊಡಿ. ಆ
ಜಗದ ಚೆಲುವೆಲ್ಲ ಕೂಡಿ ಅಂಬರದಿ ಹುಣ್ಣಿಮೆಯಾಗಿ ಆ ಹುಣ್ಣಿಮೆ ಹೆಣ್ಣಾಗಿ ದರಗಿಳಿದಿಯಳೋ. ಎಷ್ಟು ಒಳ್ಳೆ ಪದ್ಯ, ಯಾರು ಬರೆದಿರ್ಬೋದು? ಜಗದ ಚೆಲುವೆಲ್ಲ ಕೂಡಿ ಅಂಬರದಿ ಹುಣ್ಣಿಮೆಯಾಗಿ ಆ ಹುಣ್ಣಿಮೆ ಹೆಣ್ಣಾಗಿ ಧರೆಗಿಳಿದಿಹಳು ಇಲ್ಲಿ ಮಲಗಿಹಳು. ಕಾಲ್ಗೆಚ್ಚೆ ಗುಣಗುಣಿಸುತ್ತ ಅವ್ವಾ ಪದ ಪಸಂದ ಆಗದೆ ಕಡ್ರವ್ವ, ನೀವೇನ್ರವ ಬರ್ದಿದ್ದು? ಯಾರು ಬರ್ದಿದ್ದು ಅಂತ ಗೊತ್ತಿಲ್ಲ, ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಚೆನ್ನಾಗಿದೆಯಲ್ಲ? ಓ ಪಸಂದ ಆಗದೆ ಕಡ್ರವ್ವ. ಜಗದ ಚೆಲುವೆಲ್ಲ ಕೂಡಿ ಅಂಬರದಿ ಹುಣ್ಣಿಮೆಯಾಗಿ ಆ ಹುಣ್ಣಿಮೆ ಹೆಣ್ಣಾಗಿ ಧರೆಗಿಳಿದಿಹಳು ಇಲ್ಲಿ ಮಲಗಿಹಳು. ಕಾಲ್ಗೆಜ್ಜೆ ಗುನಿಗುನಿಸುತ್ತ ತನ್ನಂದವ ತೋರಿಸುತ್ತ ಎನ್ನ ಕೆಣಕಿ ಹೆಜ್ಜೆಯ ಗೆಜ್ಜೆ ಹಾಡಿದೆಯೆಲ್ಲ ಮೂಡಿ ಮಾಡಿದೆಯಲ್ಲ. ಲಾಲ ಲಾಲ ತರಾ. ಎಕ್ಸ್ಕ್ಯೂಸ್ ಮೀ. ಯಸ್. ಈ ಹಾಡು ನೀವೇನೆ ಬರೆದಿದ್ದು? ಅವತ್ತು ರಾತ್ರಿ ರೈಲಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ. ಬ್ಯೂಟಿಫುಲ್. ಈ ಹಾಡು ನನ್ನ ಹೃದಯನೇ ಸೆರೆ ಹಿಡಿದ್ಬಿಡ್ತು. ಅದೇ ನನ್ನ ಕೆಲಸ. ಫೋಟೋ ಅಂದ್ರೆ ರೂಪಾನ ಸೆರೆ ಹಿಡಿಯೋದು, ಅಂದ್ರೆ ಸುಂದರವಾದ ವಸ್ತುಗಳನ್ನ. ಫೋಟೋಗ್ರಾಫರ್. ನಿಮ್ ಹೆಸರು? ಅರವಿಂದ್. ನಾನು ಸುಮಿತ್ರ. ಜಾನಪದ ಕಲೆಗಳ ಬಗ್ಗೆ ರಿಸರ್ಚ್ ಮಾಡಿ ಥೀಸಿಸ್ ಬರ್ತಿದ್ದೀನಿ. ಇಲ್ಲೇ ಹತ್ತಿರದಲ್ಲಿ ಲಂಬಾಣಿ ತಾಂಡ್ಯ ಇದೆ. ಇವತ್ತು ಚೈತ್ರ ಪೂರ್ಣಿಮೆ ಹಬ್ಬ, ಅಲ್ಲಿ ತುಂಬಾ ಹಾಡುಗಳನ್ನ ಹಾಡ್ತಾರೆ. ಆ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಂಡು ಬರ್ಬೇಕು ಅಂತ ಹೊರಟಿದ್ದೆ. ನನ್ನ ಆಸೆ ಎಲ್ಲ ನೀರಲ್ಲಿ ಮುಳುಗೋಯ್ತು. ಸದ್ಯ ನೀವು ಬಂದು ಪ್ರಾಣ ಕಾಪಾಡಿದ್ರಿ. ಐ ಆಮ್ ಗ್ರೇಟ್ಫುಲ್ ಟು ಯು. ನೀವು ನೀರಲ್ಲಿ ಮುಳುಗದೇ ಇದ್ದಿದ್ರೆ ನನಗೆ ಸಿಗ್ತಾನೆ ಇರಲಿಲ್ಲ. ನೀವು ಸಿಗದೇ ಇದ್ದಿದ್ರೆ ನಿಮ್ಮ ಪರಿಚಯನೇ ನನಗೆ ಆಗ್ತಾ ಇರಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ನೀವು ಅಲ್ಲಿಗೆ ಹೋಗ್ಬೇಕು ತಾನೆ, ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಡೋಂಟ್ ಮಿಸ್ಟೇಕ್ ಮೀ. ಬನ್ನಿ. ಅರವಿಂದ್ ಎಲ್ಲೋಗ್ಬಿಟ್ಟೆ? ಅರವಿಂದ್ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ. ಬೇಗ ಬಾ. ಸುಮಿತ್ರ, ಸುಮಿತ್ರ, ಐ ಲವ್ ಯು. I love you too. I love you too. I love you. I love. I love. Arvind. 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 I love. Sumitra. 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 Sumitra.
ಅಭಿಮಾನ ತುಂಬಿ ಬಂತು ಬಂಗಾಳಿ ಭೂಮಿಲಿ, ಅಭಿಮಾನ ತುಂಬಿ ಬಂತು ಸಿಂಗಾಳಿ ತವರಲ್ಲಿ, ಬಂಗಾಳಿ ನೀನು ಸಿಂಗಾಳಿ ಮೇಲೆ ನೋಡು ಕಾವ್ಯಧಾರೆಯ, ಅಲ್ಲಿ ನೋಡು ಭಕ್ತಿ ಇಲ್ಲಿ ನೋಡು ರತ್ತಿ, ಕಲ್ಲ ಮೇಲೆ ನೋಡು ಭಾವ ಭಾಷೆಯ, ತಲ್ಲಣ 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 ತರ ತರ ತಲ್ಲಣ, ಈ ಶಿಲ್ಪ ನೋಡೋ ಹೆಣ್ಣಲೇನು ತಲ್ಲಣ, ಅನುರಾಗ ತುಂಬಿ ಬಂತು ಬಂಗಾರಿ ಭೂಮಿ, ಅಭಿಮಾನ ತುಂಬಿ ಬಂತು ಸಿಂಗಾರಿ ತವರಲ್ಲಿ, ಬಂಗಾರಿ ನೀನು ಸಿಂಗಾರಿ ಬಂತು ದುಂಬಿ ದಂಡು ಬಂತು, ನಮ್ಮ ಜೀವ ದುಂಬಿ ಗಾನ ಪಾಡಿದೆ, ಹಂಬಲ 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 ಮರೆಯುವ ಹಂಬಲ, ಈ ಭೂಮಿ ಮೇಲೆ ನಮ್ಮ ಪ್ರೇಮ ನಿರ್ಮಲ, ಅನುರಾಗ ತುಂಬಿ ಬಂತು ಬಂಗಾರಿ ಭೂಮಿಲಿ, ಅಭಿಮಾನ ತುಂಬಿ ಬಂತು ಸಿಂಗಾರಿ ತವರಲ್ಲಿ, ಬಂಗಾರಿ ನೀನು ಸಿಂಗಾರಿ ಇವತ್ತಿನೊಂದು ಫೋಟೋ ತೆಗಿತೀನಿ, ಈ ಪ್ರಪಂಚದಲ್ಲಿ ಇನ್ ಯಾರು ತೆಗೆದಿರಬಾರ್ದು, ಹಾಗಿರ್ಬೇಕು, ಕಮ್ ಆನ್ ಒಂದು ಒಳ್ಳೆ ಪೋಸ್ ಕೊಡು. ಒನ್ ಮಿನಿಟ್. ಹೇ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳಿ ನಿಂತ್ಕೋತಾಳಲ್ಲ, ಹಾಗೆ ನಿಂತ್ಕೋಬೇಡ, ಸ್ಟೈಲ್ ಆಗಿ ನಿಂತ್ಕೋ, ಏನ್ ಮಾಡಿದ್ರು ಸ್ಟೈಲ್ ಇರ್ಬೇಕು, ಸ್ಟೈಲ್. ಓಕೆ ಸ್ಟೈಲ್. ಓಕೆ, ಕಲಿಯುಗ ಕೃಷ್ಣ. ಯಾ ರೈಟ್ ರೈಟ್ ಆಗಿ ಬಂದೆ ನೀನು? ರೈಟ್ ರೈಟ್ ಅಂದ್ರೆ ರೈಟ್ ಅಮ್ಮ ತಾಯಿ, ರೈಟ್ ಅಂದ್ರೆ ಇದು ಬಲಗೈ ಊಟ ಮಾಡೋ ಕೈ, ಲೆಫ್ಟ್ ಅಂದ್ರೆ ಇದು ಎಡಗೈ. ರೈಟ್ ಲೆಫ್ಟ್ ಗೊತ್ತಿಲ್ಲ ನಿನ್ನ ಮುಸುಡಿಗೆ. ಸುಮಿತ್ರಾ ಎಂಎ ಪಿ ಎಸ್ ಟಿ ಬೇರೆ, ತದ್ದಿ ತದ್ದಿ ಮಂಕೆ ನಿಮ್ಮಜ್ಜಿ. ಯಾಕೆ ನಮ್ಮಜ್ಜಿನ ಬೈತೀರಾ? ನಿಮ್ಮಜ್ಜಿ ಇದಾರ ಹೋದ್ರ ಹೋಗಿದ್ ಒಳ್ಳೇದಾಯ್ತ ಬಿಡಿ. ಎಸ್ ಕಮಾನ್ ಕಮಾನ್. ಎಸ್ ಯಾ ದಟ್ ಈಸ್ ಮೈ ಸುಮಿತ್ರಾ, ಫ್ಯಾಂಟಾಸ್ಟಿಕ್.
mind tugling. Come, 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 quick, 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 quick. Yes. Pose no bada chanagide. Adre camera dalli film illa. Film? ನೋಡಿದೆ ಡಿಸ್ಟಸ ಎಷ್ಟು ಮುಂದುವರೆದಿದ್ದಾಳೆ ಅಂತ. ನಾಲ್ಕು ಅಕ್ಷ ಕಲ್ತಿದ್ದೀನಿ ಅಂತ ಅವಳು ಇಷ್ಟ ಬಂದಾಗ ಮಾಡೋದ? ಇವಳು ಚಕ್ಕಂದ ಊರಿಗೆಲ್ಲ ಗೊತ್ತಾಗ್ತಾ ಇರತ್ತಾ? ಕೀರ್ತಿ ಕಿವಿಗೆ ಬೀಳ್ತಾ ಇರತ್ತಾ? ಅವನು ಇವಳನ್ನ ಮದುವೆ ಆಗ್ತಾನ? ಅರವಿಂದ ಲಕ್ಷಣವಾಗಿ ಕಳಕಳಿಯಾಗಿ ಇದ್ದಾಳೆ ಕಣು. ಒಳಕೊಳೆಯಾಗಿ ಇವಳು ಸ್ನಾನ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು? ಮಾಡ್ತಾಳೆ ಮಾಡ್ತಾಳೆ, ದಿನ ಬಿಟ್ಟು ದಿನ ಮಾಡ್ತಾಳೆ ಅಷ್ಟೇ. ಚಕ್ಲಿ ಇಷ್ಟ ಅಂತ ನೀನು ಒಬ್ಬನೇ ತಿಂದ್ರೆ ಹೇಗೋ, ಅವಳಿಗೂ ಸ್ವಲ್ಪ ಕೊಡು. ಅಮ್ಮ ನೀನ್ ಮಾಡಿದ್ರೆ ಕೊಡ್ತಾ ಇದ್ದೆ, ಅಂಗಡಿಯಿಂದ ತಂದಿರೋದು. ಅದು ಅವಳು ತಿಂತಾಳೋ ಇಲ್ವೋ ಪರವಾಗಿಲ್ವಾ, ಮರ್ಯಾದೆ ನಮ್ಮಮ್ಮ ಮಾಡಿದ್ದು. ಇಲ್ಲಿದ್ರೆ ಅಂಗಡಿಯಿಂದ ತಂದಿದ್ದು. ಬೇಡವಂತಮ್ಮ ಬೇಡ ಅಂತಿದ್ದಾಳೆ, ಸಂಕೋಚ ಪಡ್ತಿದ್ದಾಳೆ. ಏಯ್ ಪೇಪರ್ ಕಿಟ್ಟಣ್ಣ ಬಂದಿದ್ದಾರೆ, ಹೋಗಿ ಮಾತಾಡ್ಸು. ಹಾಯ್ ಕಿಟ್ಟಣ. ಓ ಅರವಿಂದ್. ಅರವಿಂದ್ ಅದೇನೋ ನೀನ್ ಫೋಟೋ ತೆಗೆದ್ರೆ ಅದ್ರ ಬ್ಯೂಟಿನೇ ಬ್ಯೂಟಿ ಕಣಯ್ಯ. ಬ್ಯೂಟಿ ಜೊತೆ ಬೀಸ್ಟ್ ಇರ್ಲಿ ಅಂತ ಹಾಗೆ ನಮ್ಮ ಸೆಲೆಕ್ಷನ್. ಸುಮಿತ್ರ ಅಂತ, ಸುಮಿತ್ರ ಕಿಟ್ಟಣ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್. ನಮಸ್ಕಾರ. ಅಲ್ಲಯ್ಯ ಇವ್ರನ್ನ ಹೋಗಿ ಬೀಸ್ಟ್ ಅಂತೀಯಲ್ಲಯ್ಯ, ಬೀಸ್ಟ್ನ ಪರಮಾವಧಿನೇ ಕ್ಲೈಮ್ಯಾಕ್ಸ್ ಬೆಸ್ಟ್ 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 ಬೆಸ್ಟ್. ನಿನ್ ಕ್ಯಾಮ್ರಾದಲ್ಲೇ ಅಂತ ಬ್ಯೂಟಿನ ಸೆರೆ ಹಿಡಿಯೋನು. ಇನ್ ಲೈಫ್ ಅಲ್ಲಿ ಬಿಡ್ತೀನ ಹಾಗೆ. ಅರವಿಂದ್ ನಿನ್ಗೊಂದು ಹೊಸ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ನವೆಂಬರ್ ಡಿಸೆಂಬರ್ ನಲ್ಲಿ ಹಿಮಾಲಯದಲ್ಲಿ ಯಾವಾಗಲೂ ಹಿಮಪಾತ ಆಗುತ್ತೆ. ನೀನ್ ಅಲ್ಗೆ ಹೋಗಿ ಅದ್ರ ಫೋಟೋಗ್ರಾಫ್ಸ್ ತೆಗೆದು ನಮಗೆ ಕಳ್ಸಿಕೊಡ್ಬೇಕು ಕಣಯ್ಯ. ಅದನ್ನ ನ್ಯಾಷನಲ್ ಜಿಯೋಗ್ರಫಿಕಲ್ ಸೊಸೈಟಿ ಕಳಿಸ್ತಾ ಇದ್ದೀನಿ. ನ್ಯೂಯಾರ್ಕ್ಗೆ ಕೈ ತುಂಬಾ ಹಣನೂ ಸಿಗುತ್ತೆ ಕಣಯ್ಯ. ನೀನ್ ಶತ್ರುನ ಹೋಗಿ ಹೋಗಿ ಎಂತ ಜಾಗ ಕಳಿಸ್ತಾ ಇದೀಯ? ಅಲ್ಲಿ ಹೋದವ್ರು ಯಾರು ವಾಪಸ್ಸೇ ಬಂದಿಲ್ವ ನೋಡಯ್ಯ. ನಾ ನವೆಂಬರ್ ನಲ್ಲಿ ಹ್ಯಾಪಿಯಾಗಿ ಮದುವೆ ಮಾಡ್ಕೊಂಡು ಜಾಮೂನ್ ತಿಂತ ಹನಿಮೂನ್ ಮಾಡ್ಕೊಣ ಅಂತಿದ್ದೀನಿ. ನಿನ್ನ ಹಿಮಪಾತ ಜಲಪಾತ ಇದ್ರೆ ಯಾವ ಸವಾಸು ಬೇಡ. ಓಕೆ ಆಯ್ತಪ್ಪ, ನಿನ್ ಇಷ್ಟ ಬಂದಾಗ ಮಾಡು. ನಾನು ಇದನ್ನ ತಗೊಂಡೋಗ್ಬೋದಾ? ಚೆಕ್ ಕಳಿಸ್ತೀನಿ ನಾಳೆ. ಇದನ್ನ ಕೈಲಿ ಹಿಡ್ಕೊಂಡು ರಸ್ತೆಲಿ ತಿಂತ ಹೋಗು. ಅಮ್ಮ ನಾ ಡಾರ್ಕ್ ರೂಮಲ್ಲಿ ಇರ್ತೀನಿ, ಯಾರಾದ್ರೂ ಬಂದ್ರೆ ಮೇಲ್ಗಡೆ ಕಳ್ಸ್ಕೊಡಿ. ಪ್ರಪಂಚದಲ್ಲಿ ಯಾರು ತೆಗ್ದಿರಬಾರದು ಅಂತ ಫೋಟೋ ತೆಗ್ದಿದ್ದೀನಿ ಅಂದಿಯಲ್ಲ, ಎಲ್ಲಿ ತೋರ್ಸು. ಅಡಿ ಈ ಫೋಟೋನ ತುಳಿತಾ ತುಳಿತಾ ನಿನ್ನ ಮೂಗ್ನ ರಿಪೇರಿ ಮಾಡ್ಬೇಕು, ಇಲ್ದಿದ್ರೆ ಮೂಗೇಶ್ವರಿ ಆಗ್ಬಿಡ್ತೀಯ. ಆಮೇಲೆ ಆ ಮೂಗಿನ ಕೆಳಗಡೆ ಎಡ್ಗಣ್ಣೆಲ್ಲು ಬಲಗಣ್ಣೆಲ್ಲು ಒಂದು ತರ ಮೆಡ್ಗಣ್ಣಾಗಿ ಡಿಪ್ ಅಂಡ್ ಡಿಮ್ ಹೊಡಿಯೋಕೆ ಶುರು ಮಾಡ್ಬಿಡ್ತೀಯ. ಅದಕ್ಕೆ ಅದನ್ನೆಲ್ಲ ಆಯಾ ಜಾಗದಲ್ಲಿ ಇಟ್ಟು ಕ್ಯಾಚಪ್ ಮಾಡಿ ಆಮೇಲೆ ಈ ಸುಬ್ಬಿ ಕಮ್ ಹಲ್ಲು ಬಿ ತೋರಿಸೋದು. ಇಷ್ಟೆಲ್ಲ ಪಜಿತಿ ಇದ್ರೆ ನನ್ನ ಫೋಟೋ ನೋಡದೆ ಇಲ್ಲ? ನೀನ್ ನೋಡೋಕ್ಕಾಗೋದು ಇಲ್ಲ. ಯಾಕೆ ಅಂತಂದ್ರೆ ಪ್ರೇಮ ತಲೆಯಲ್ಲಿ ತುಂಬಿರಬೇಕಾದ್ರೆ ಕಣ್ಣು ತನಕ್ತಾನೆ ಆಟೋಮೆಟಿಕ್ ಆಗಿ ಮುಚ್ಚಿಕೊಳ್ಳುತ್ತೆ. ಅದಕ್ಕೆ ಡಾರ್ಕ್ ರೂಮ್ ಮೇಲ್ಗಡೆ. ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೆ? ಈ ತರ ಎಷ್ಟು ಹುಡುಗಿಯನ್ನ ಕರ್ಕೊಂಡ್ ಬಂದಿದ್ದೀಯಾ? ನಿಜ ಹೇಳ, ಮೊದಲನೇ ಕುರಿ ನೀನು, ನಿನ್ ಹಿಂದ್ಗಡೆ ಆಡು ಮೇಕೆ ಎಲ್ಲ ಫಾಲೋ ಆಗುತ್ತೆ. ಹುಲಿ ಕುರಿಯಲ್ಲ, ಹುಲಿ ಹುಲಿ. ಅರವಿಂದ್ ಬಾ ಸುಮಿತ್ರ, ಇವರು ಅಬ್ದುಲ್ಲಾ ಅಂತ. ಸಲಾಮ್ ಅಲೈಕುಮ್. ಇವರು ಫಾತಿಮಾ ಅಂತ, ನನ್ನ ಹಳೆ ಜಿಗ್ರಿ ದೋಸ್ತು. ನನ್ನ ಹೆಸರು ಅರವಿಂದ, ಇವರು ಸುಮಿತ್ರ. ನಮಸ್ತೆ. ಅವರು ಇವ್ರ ಫ್ರೆಂಡ್ ಗೀತಾ. ಏನ್ ಹೇಳೋ ತುಚುಪ್ರೆ, ನಾನ್ ಸೆಟ್ಲ್ ಮಾಡ್ತೀನಿ ಅಂದಾಗೆ. ನಾನು ಹಿಮಾಚಲ್ ಪ್ರದೇಶದವನು, ನಂದು ಫಾತಿಮಂದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್? ಒಂಥರ ಕಿಡ್ನಾಪೇ. ನಾನು ಆಗಾಗ ರೇಷ್ಮೆದು ವ್ಯಾಪಾರಕ್ಕೆ ಇಲ್ಲಿಗೆ ಬರ್ತಾ ಇದ್ದೆ.
ಆಗ ಇವನ ಹಾರಿಸ್ಕೊಂಡು ಹೋಗ್ಬಿಟ್ಟೆ. ಆಗ ಇವನೇ ಇವನೇ ಊರಿಗೆ ಎದುರಾಗಿ ನಿಂತು ನನಗೆ ಸಪೋರ್ಟ್ ಮಾಡ್ದ. ಬನ್ನಿ ಬನ್ನಿ ಊಟಕ್ಕೆ, ಊಟ ಮಾಡೋಣ ಬನ್ನಿ. ಅರವಿಂದ್, ಸುಮಿತ್ರನ ಹಾರಿಸ್ಕೊಂಡು ಮನಾಲಿಗೆ ಬಂದ್ಬಿಡು, ಅಲ್ಲೇ ಶಾದಿ ಹನಿಮೂನು ಎಲ್ಲ ಮಾಡಿಸ್ತೀನಿ. ನಾವ್ಯಾಕೆ ಹೇಳಿಯಾಗಿ ಹಿಂದ್ಗಡೆಯಿಂದ ಹಾರಿಸ್ಕೊಂಡ್ ಬರ್ತೀವಿ? ನಾವು ರಾಜಾರೋಷ ಮುಂದ್ಗಡೆ ಹಾರ ತಗೊಂಡ್ ಬಾ. ಹಾರನಾ? ವೇಟ್ ವೇಟ್, ತರ್ದೇನೆ ತರ್ದೇನೆ. ಅರವಿಂದ್, ಈ ರೋಮಿಯೋ ಜೂಲಿಯಟ್ ಕಥೆನಲ್ಲಿ ಮೊದಲು ಎಂಗೇಜ್ಮೆಂಟ್, ಆಮೇಲೆ ಕಥೆ ಕ್ಲೈಮ್ಯಾಕ್ಸ್. ರೋಮಿಯೋ ಅಂಡ್ ಚಾಕ್ಲೇಟ್ ಕಥೆ ಕೇಳಿದ್ರೆ ಅದೇ ನಮ್ಮಿಬ್ರು. ಅಬ್ದುಲ್ಲಾ, ಸುಮಿತ್ರಾ ತಂದೆ ಮಾಡಿ ಸಹಾಯದಿಂದಲೇ ನಾನಿವತ್ತು ದೊಡ್ಡ ರೇಷ್ಮೆ ವ್ಯಾಪಾರಿ ಆಗಿರೋದು. ಅದಕ್ಕೆ ಈ ರೇಷ್ಮೆ ಹಾರನೇ ಹಾಕ್ಸ್ಬಿಡು, ಮುಂದೇನಾಗುತ್ತೋ. ತಗೊಳ್ಳೆ ಹಾರ. ಸುಮಿ, ಒಂದೆರಡು ದಿನ ನಿಮ್ಮಮ್ಮ ಹಾರ ಆಡ್ತಾರೆ ಅಷ್ಟೇ ಕಣೆ, ಆಮೇಲೆ ಅಂತ ಪಂಕ್ಚರ್ ಆಗ್ಬಿಡ್ತಾರೆ. ತಗೊಳ್ಳೆ ಹಾಕೆ. ಯಾವನ ಮೂರ್ ಕಾಸಿನ ಫೋಟೋಗ್ರಾಫ್? ಲವ್ ಅಂತೆ ಲವ್. ನೋಡಕ್ ಚೆನ್ನಾಗಿದೆಯಾ? ಆಸ್ತಿನೂ ಇದೆ. ಎರಡು ದಿನ ಚೆನ್ನಾಗಿ ಸುತ್ತಾಡಿಸ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಬಿಟ್ಟು ಹೊರಟೋಗ್ತಾನೆ. ಕಳಿಸಿದ್ದು ಹೇಳ್ತೀನಿ, ಸುಮಿತ್ರನ ತಾಯಿ ಚಂದ್ರಮ್ಮನವರು. ಚಂದ್ರಮ್ಮ, ಯಾಕೆ ಹಾಕಿಸ್ಕೋತಾ ಇದೀಯ? ಚಂದ್ರಮ್ಮ ಏನ್ ಹೆದರ್ಕೊಂಡು ಒಳಗ್ ಕೂತಿಲ್ಲ, ಬಂದಿದ್ದೀನಿ ಹೇಳು. ಚಂದ್ರಮ್ಮ, ನೀವು ಕಳಿಸಿದ ಗೂಂಡಾಗಳಿಗೆ ಅಸಲ್ನ ಬಡ್ಡಿ ಸಮೇತ ಸೇರಿಸಿ ಕೊಟ್ಟು ಬರ್ತಾ ಇದ್ದೀನಿ. ನೀವು ನಿಜವಾಗ್ಲೂ ಮಗಳ ಹಿತ ಬಯಸೋ ತಾಯಿನೇ ಆಗಿದ್ರೆ ನನ್ನ ಸುಮಿತ್ರ ಮದುವೆಗೆ ಒಪ್ಪಿಗೆ ಕೊಟ್ಟು ಆಶೀರ್ವಾದ ಮಾಡಿ. ಇಲ್ಲ, ಮದ್ವೆನ್ ಹೇಗೆ ಮಾಡ್ಕೋಬೇಕು ಅಂತ ನಮಗ್ ಗೊತ್ತು. ಅಷ್ಟು ತೊಂದರೆ ತಗೋಬೇಡ ಕೀರ್ತಿ. ನೋಡೋ, ಬುದ್ಧಿವಂತನಾಗಿದ್ದನ್ನು ತಗೊಂಡು ಜಾಗ ಖಾಲಿ ಮಾಡು. ಇದರಲ್ಲಿ 300,000 ರೂಪಾಯಿ ಇದೆ, ಎಲ್ಲಾದ್ರೂ ಬದುಕು. ಆಸ್ತಿ ಆಸೆಗೆ ಸುಮಿತ್ರನ ತಲೆ ಕೆಡಿಸಿ ಮನೆತನದ ಗೌರವನ ಹಾಳು ಮಾಡಬೇಡ. ಚಂದ್ರಮ್ಮ, 300,000 ಅಲ್ಲ, ನಿನ್ನ ಇಡೀ ಆಸ್ತಿನ ಬರ್ಕೊಟ್ರು ನನ್ನ ಪವಿತ್ರವಾದ ಪ್ರೀತಿನ ಮಾರೋದಿಲ್ಲ. ನಿನ್ನ ಹಣ ನನ್ನ ಕಾಲಿನ ಧೂಳಿನ ಸಮಾನ. 300,000 ನಿನ್ನ ಕಾಲಿನ ಧೂಳಿನ ಸಮಾನನಾ? ಏ, 300,000 ಬೇಡ, ನಿನ್ನ ಸ್ವಂತ ಸಂಪಾದನೆಯಲ್ಲಿ 100,000 ತಂದುಕೊಡು ಸಾಕು. ಇದೇ ಪೆಟ್ಟಿಗೆಯಲ್ಲಿ 300,000 ರೂಪಾಯಿ ತುಂಬಿಕೊಂಡು ಮುಂದೆ ನಿನ್ನ ಮುಂದೆ ಬಿಸಾಕಿ ಆಮೇಲೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಅಂಕಲ್, ಇದಕ್ಕೆ ನೀವೇ ಸಾಕ್ಷಿ. ಅರವಿಂದ್, ನಿಲ್ಲಿ, ನಾನು ನಿಮ್ಮ ಜೊತೆ ಬರ್ತೀನಿ. ಅಮ್ಮ, ನನಗೆ ಆಸ್ತಿ ಮೇಲಿರೋ ಹಕ್ಕನ್ನ ಈಗಲೇ ಬರ್ಕೊಡ್ತೀನಿ. ನಾನು ಅರವಿಂದನೇ ಮದುವೆ ಆಗೋದು. ಬೇಡ ಸುಮಿತ್ರ, ನನ್ನ ಮಾತು ಕೇಳು.
ನಿಮ್ಮ ತಾಯಿ ನಿನಗೆ ಕಟ್ಟಿರೋ ಬೆಲೆ 3 ಲಕ್ಷ ರೂಪಾಯಿ. ಆ 3 ಲಕ್ಷ ರೂಪಾಯಿನ ಅವಳ ಮುಖದ ಮೇಲೆ ಬಿಸಾಕಿ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಓ ಚಂದ್ರಮ್ಮ, ಈ ಪೆಟ್ಟಿಗೆ ಬೆಲೆ ಎಷ್ಟು? 50 75 ತಗೋ, 100 ರೂಪಾಯಿ. ಕೀಪ್ ದ ಚೇಂಜ್, ನಿನ್ನ ತೊಳು ಬೇಕಾಗುತ್ತೆ. ಅರ್ಥವಾಯ್ತು ನೋಡು. ಇವರು ಮಿಸ್ಟರ್ ಜೇಮ್ಸ್ ಅಂತ. ಹಲೋ, ನ್ಯಾಷನಲ್ ಜಿಯೋಗ್ರಫಿಕಲ್ ಮ್ಯಾಗಝಿನ್ ನ ಲೋಕಲ್ ರೆಪ್ರೆಸೆಂಟೇಟಿವ್. 25,000 ಅಡ್ವಾನ್ಸ್. ಈ ಅಗ್ರಿಮೆಂಟ್ ಸೈನ್ ಮಾಡ. ಯಾ, देखो मौसम बहुत खराब है, होशियार से लेके जाना. हाँ दीदी. हाँ अरविंद, इवनु नम गोत्तिरो शर्पा. नमस्ते भाई. बेकाद स्थळगळेल्ल तोरिस्ताने. अंतो सुमित्रनगोस्कर दोड्ड साहसाने माड्ता इद्दीया. फातिमा दीदी, निम्म आशीर्वाद ओंदिद्रे हिमालयने नेर बिजापुरिगे एत्कोंडु होरोग्तीनि. ले भैया रोटी. थैंक यू. चलो शर्पा. ಗೀತಾ, ಅರವಿಂದ ಇಲ್ಲಿಂದ ಹೋದ್ಮೇಲೆ ಒಂದ್ ಕಾಗದನು ಬರೀಲಿಲ್ವಲ್ಲ? ಲವ್ ಅಂದ್ರೆ ಹಾಗೆ ಕಣಮ್ಮ, ಲವ್ ಅಲ್ಲಿ ಟೆನ್ಷನ್, ಡಿಪ್ರೆಷನ್ ಇವೆಲ್ಲ ಇಲ್ದೆ ಹೋದ್ರೆ ಥ್ರಿಲ್ಲೇ ಇರಲ್ಲ ಕಣೆ. ಲವ್ ಅಲ್ಲಿ ಮಜಾ ಸಿಗಲ್ಲ. ಒಂದ್ ಕಾಗದ ಬರಿಬೇಕಾಗಿತ್ತು. ಎಸ್, ಒಂದ್ ಕಾಗದ ಬರಿಬಹುದಾಗಿತ್ತು, ಆದ್ರೆ ಯಾಕೆ ಬರಲಿಲ್ಲ? ಹತ್ತು ದಿವಸದ ಮುಂಚೆ ನನ್ನ ಮಗ ಬರ್ದಿತ್ತು, ಇದೇ ಕೊನೆ ಆಯ್ತಲ್ಲಮ್ಮ, ಇದೇ ಕೊನೆ ಆಯ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅರವಿಂದ್ ಸತ್ರು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಲ್ಲಿ ಮಿಲಿಟರಿ ಅವರಿಂದ ಟೆಲಿಗ್ರಾಮ್ ಬಂದಿದೆ, ಅರವಿಂದ್ ಹಿಂಪಾತದಲ್ಲಿ ಸತ್ತಿದ್ದಾನೆ, ಆದ್ರೆ ಬಾಡಿ ಇನ್ನೂ ಸಿಕ್ಕಿಲ್ಲ ಅಂತ. ಒಂದು ಟೆಲಿಗ್ರಾಮ್ನೇ ನಂಬಿ ಇಷ್ಟೆಲ್ಲ ಮಾಡ್ಬಿಟ್ರ? ಮಿಲಿಟರಿ ಅವ್ರು ಸುಳ್ಳು ಹೇಳ್ತಾರ? ನೋಡಿ, ಸಾಮಾನ್ಯವಾಗಿ ಹಿಮಪಾತಕ್ಕೆ ಫೋಟೋ ತೆಗಿಯೋಕೆ ಹೋದವರೆಲ್ಲ ಸಾಯ್ತಾರೆ ಅನ್ನೋದು ಒಂದು ಮೂಢನಂಬಿಕೆ ಅಷ್ಟೇ. ಅರವಿಂದ್ ಕಣ್ಣಿಗೆ ಕಾಣಿಸಿಲ್ಲ, ಸೊ ಅವ್ರು ಸತ್ತಿರಬಹುದು ಅಂತ ಅವರೇ ಊಹಿಸ್ಕೊಂಡು ಟೆಲಿಗ್ರಾಮ್ ಕೊಟ್ಟಿರಬಹುದಲ್ಲ. ಸರಿಯಾದ ಸಾಕ್ಷಿ ಇಲ್ಲದೆ ಹೀಗೆಲ್ಲ ಮಾಡಬಾರ್ದು. ಅರವಿಂದ್ ಖಂಡಿತ ಸತ್ತಿಲ್ಲ, ಖಂಡಿತ ಸತ್ತಿಲ್ಲ. ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ, ಅರವಿಂದ್ ನನ್ನ ಬಿಟ್ಟು ಹೋಗಲ್ಲ, ನನ್ನ ಬಿಟ್ಟು ಹೋಗಲ್ಲ. ಇವೆಲ್ಲ ಹೋಗಿ, ಇದೆಲ್ಲ ಸುಳ್ಳು. ನನ್ನ ಅರವಿಂದ್ ಸತ್ತಿಲ್ಲ, ಯಾಕಿನ್ನು ಕೂತ್ಕೊಂಡಿದ್ದೀರಾ? ಎಲ್ಲರೂ ಹೋಗಿ. ಅರವಿಂದ್ ಏನು ಆಗಿರಲ್ಲ, ಅರವಿಂದ ನಾನು ಹುಡುಕಿ ಕರ್ಕೊಂಡು ಬರ್ತೀನಿ. ನಿನ್ನ ಬಾಯಿ ಹರಿಕೆಯಿಂದ ಹಾಗೇ ಆಗ್ಲಮ್ಮ, ನನ್ನ ಅರವಿಂದ ಸತ್ತಿಲ್ಲ ತಾನೇ? ಖಂಡಿತ ಇಲ್ಲ, ನಾನು ಕರ್ಕೊಂಡು ಬರ್ತೀನಿ. ಹಾಗೆ ಆಗ್ಲಮ್ಮ. देखिए, आपकी वो पगली लड़की पर ऊपर सेना दफ्तर से ये शिकायत लेकर आए हैं। क्या किया उस लड़की ने? उन्हें बताइए, उधर रेस्ट्रिक्टेड स्नो माउंटेन एरिया के पास जाना मना है, और उधर उग्रवादियों का मूवमेंट अभी सक्रिय है। समझ गई, उसकी तरफ से मैं माफी मांगती हूँ, उसे समझा के आज ही मैं गाँव भेज देती हूँ। खुदा हाफिज। अच्छा ठीक। दीदी, दीदी, ನಮ್ ದೋಸ್ತ್ ಗೆ ಫೋಟೋ ಕೊಟ್ಟಿದ್ದೆ. ಅರವಿಂದ ಲಡಕ್ನಲ್ಲಿ ಇದ್ದಾನಂತೆ. 2,000 ರೂಪಾಯಿ ಕೊಟ್ರೆ ಲಕ್ ಅಂತ ಎತ್ಕೊಂಡ್ ಬಂದ್ಬಿಡ್ತೀನಿ. ಚಂಡೀಗಢ್ ಆಯ್ತು, ಈಗ ಲಡಾಕ ಸಾಕು. ಸುಮಿತ್ರ, ಅಮ್ಮಿ ಆಯ. ಸುಮಿತ್ರ ಬೇಟಿ, ನಿನ್ ಮೇಲೆ ಮಿಲಿಟರಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ? ಸತ್ತೋಗಿರೋ ಅರವಿಂದನ ಹುಡುಕೊಂಡು ಹುಚ್ಚಿ ತರ ಹೋಗಬಾರ ಜಾಗಕ್ಕೆಲ್ಲ ಹೋಗಿದ್ದಕ್ಕೆ. ನನ್ನ ಅರವಿಂದ್ ಸತ್ತಿಲ್ಲ. ನೋಡಿ ಸುಮಿತ್ರ, ಇವನು ಶರ್ಪ, ನೇಪಾಳಿಂದ ಇವತ್ತೇ ಬಂದಿದ್ದಾನೆ. ನಿನ್ನ ಅರವಿಂದ್ ಜೊತೆಲಿ ಇವನೇ ಹೋಗಿದ್ದು. ಅವನ್ ಸಾಯೋವಾಗ
ಇವನೇ ಅವನ ಹತ್ರ ಇದ್ದಿದ್ದು. ನಿಮ್ ಸಾಬ್ ಉಸ್ ದಿನ ಯಹಾ ಸೆ ಅರವಿಂದ್ ಸಾಹಬ್ ಕೋ ಸ್ನೋ ಮೌಂಟೇನ್ ಏರಿಯಾ ಪರ್ ಲೇಕೆ ಗಯಾ ಥಾ. ದೇವ್ ಸಿಂಗ್ ತುಮ್ನೆ ಕಭಿ ಮೊಹಬ್ಬತ್ ಕಿಯಾ ಹೈ? ನಹೀಂ ಸಾಬ್ ನಹೀಂ, ಐಸಾ ಹಮಾರಾ ನಸೀಬ್ ಕಾ, ಹಮಾರಾ ಶಾದಿ ಹೋ ಗಯಾ, ಬಾಲ್ ಬಚ್ಚಾ ಹೋ ಗಯಾ. ಸಾಬ್ ಆಪ್ನೆ ಕಿಸಿ ಸೆ ಮೊಹಬ್ಬತ್ ಕಿಯಾ ಹೈ? ಮೊಹಬ್ಬತ್? ಜಿ ಹಾಂ, ವಹೀ ಮೊಹಬ್ಬತ್ ಆಜ್ ಹಮೇ ಲಾಯೆ ಹೈ ಇಸ್ ಪಹಾಡ್ ಮೇ. ವೋ ಭೀ ಹಮಾರಿ ಜಾನ್ ಸುಮಿತ್ರಾ ಕೆ ಲಿಯೆ. ಸುಮಿತ್ರಾ ಕೆ ಸಾಥ್ ಹಮ್ ದಿಲ್ ಲಗಾ ಕೆ ಬೈಠೆ ಹೈ, ಲೇಕಿನ್ ಇಸ್ ದುನಿಯಾ ಮೇ ದಿಲ್ ತೋಡ್ನೆ ವಾಲೆ ಭೀ ಹೈನ್. ನಹೀಂ ಸಾಬ್ ನಹೀಂ, ಕಹತೆ ಹೈ ಮಂದಿರ್ ತೋಡೋ ಮಸ್ಜಿದ್ ತೋಡೋ, ಮಗರ್ ಮೊಹಬ್ಬತ್ ಕರ್ನೆ ವಾಲೋ ಕಾ ದಿಲ್ ನಾ ತೋಡೋ. ಯೆ ಬಾತ್ ಕುಚ್ ಲೋಗ್ ಸಮಜ್ತೆ ಹೈ, ದಿಲ್ ತೋಡ್ನೆ ವಾಲೋ ಕಿ ಮೂಹ್ ಬಂದ್ ಕರ್ನೆ ಕೆ ಲಿಯೆ ಹಮೇ ಪೈಸಾ ಚಾಹಿಯೆ. ವೋ ಪೈಸಾ ಕಮಾನೆ ಕೆ ಲಿಯೆ ಹಮ್ ಆಯೆ ಹೈ ಉಸ್ ಹಿಮಪಾತ್ ಕೆ ಫೋಟೋ ಖೀಚ್ನೆ ಕೆ ಲಿಯೆ ಔರ್ ಮೊಹಬ್ಬತ್ ಜೀತ್ನೆ ಕೆ ಲಿಯೆ. ಯಾ ಆಜಾ. ಹಾಂ ಸರ್. ಅರವಿಂದ್ ಸಾಬ್ ಆಗೆ ನಹೀಂ ಜಾನಾ ಸಾಬ್, ಖತ್ರಾ ಹೈ ಖತ್ರಾ. ಖತ್ರಾ? ಮೈ ಅಪ್ನಿ ಮೊಹಬ್ಬತ್ ಕೆ ಲಿಯೆ ಮೌಂಟ್ ಎವರೆಸ್ಟ್ ಕೆ ಊಪರ್ ಸೆ ಚಡ್ಕರ್ ವಹಾಂ ಸೆ ಕೂದ್ ಸಕ್ತಾ ಹೂಂ. ಹಾಂ, ಮೇರಿ ಬಾತ್ ಸುನೋ ಸಾಬ್. ದಿಲ್ ಸಿಂಗ್ ಸೋಲ್ಜರ್ಸ್ ಔರ್ ಲವರ್ಸ್ ಕಭಿ ಜಿಂದಗಿ ಮೇ ಹಾರ್ತೆ ನಹೀಂ. ಸಾಬ್ 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 ರುಕ್ ಜಾ ಸಾಬ್ 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 ರುಕ್ ಜಾ ಸಾಬ್ 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 ಸಾಬ್. ಸತ್ತವ್ರು ಎದ್ದು ಬರ್ತಾರೇನು? ಎಲ್ಲ ಅಲ್ಲಾಕ ಮರ್ಸಿ ಬಂದಿದ್ದನ್ನೆಲ್ಲ ಎದುರಿಸ್ಬೇಕು. ಧೈರ್ಯ ತಗೋಮ್ಮ, ಧೈರ್ಯ ತಗೋ. ನೋಡು, ಮೊದ್ಲೇ ಇಲ್ಲಿರೋರೆಲ್ಲ ನಿನ್ನನ್ನು ಹುಚ್ಚಿ ಅಂತಿದ್ದಾರೆ. ಇನ್ನೂ ನೀನು ಇಲ್ಲೇ ಇದ್ರೆ ನಿನಗೆ ಹುಚ್ಚೇ ಹಿಡಿಸ್ಬಿಡ್ತಾರೆ. ನನ್ ಮಾತು ಕೇಳು, ಊರಿಗೆ ಹೊರಟೋಗಮ್ಮ, ಊರಿಗೆ ಹೊರಟೋಗು.
ಹೌದಿದೆ, ನಾನಿಲ್ಲಿದ್ರೆ ನಾನು ಅರವಿಂದ ಮರೆಯೋಕ್ಕಾಗಲ್ಲ. ಅರವಿಂದ್ ಸತ್ತಿಲ್ಲ, ನಾನು ಕರ್ಕೊಂಡು ಬರ್ತೀನಿ ಅಂತ ಹಠ ಹಿಡಿದು ಬಂದೆ. ಇದೆಲ್ಲ ಏನ್ ಭೇಟಿ? ಅರವಿಂದ್ ತೆಗೆದ ಹಿಮಪಾತದ ಫೋಟೋ ನೆಗೆಟಿವ್ಸ್. ಅವನಿಷ್ಟೆಲ್ಲ ಸಾಹಸ ಮಾಡಿದ್ದು ನನ್ಗೋಸ್ಕರ. ಅವನ್ ಕೊನೆಯ ಆಸೆನ ನಾನೇ ಪೂರೈಸ್ತೀನಿ. ಫಯಾಜ್ ಬೇಟ, ಕ್ಯಾಮಿ ಸುಮಿತ್ರನ ಜೊತೆ ದಿಲ್ಲಿವರೆಗೂ ಹೋಗಿ ಬಿಟ್ಟು ಬಿಟ್ ಬಾ. ಸುನ್ತಾ ನಾ ಕ್ಯಾ ನಿಕಾಲ್ ರೇ ಯಹಾಂ ಸೇ ಸಾಲೆ, ತುಮ್ಕೆ ಹಾರನ್ ಬಜಾತಾ ಹೈ, ನಿಕಾಲ್ ರೇ ಯಹಾಂ ಸೇ ಸಾಲೆ. ದೇಖತಾ ಹೂ ತುಜೆ ಗೇಟ್ ಬೇರೆ ಬಿದ್ದಿದೆ, ಯು ಮಸ್ಟ್ ಹೆಲ್ಪ್.
ಆಲ್ ರೈಟ್? ಸ್ವಲ್ಪ ಬಾಸಿ. ಓ, ನೀವು ಕನ್ನಡದವ್ರೆ? ನಾನು ಇಲ್ಲಿ, ನೀವು? ನಾನು ನೈನಾ. ನೀವು ರೋಡ್ನಲ್ಲಿ ಬಿದ್ದಿದ್ರಿ, ನಮ್ಮ ತಂದೆಯವ್ರು ಕರ್ಕೊಂಡು ಬಂದರು. ನಾನು ಸುಮಿತ್ರ, ಬಿಜಾಪುರದಿಂದ ಬಂದಿದ್ದೆ. ಅರೆ, ಬಿಜಾಪುರ? ನಮ್ಮ ತಂದೆಯವರು. ಹನಿಮೂನಿಗೆ ಬಂದಿದ್ರಾ? ನನಗಿನ್ನು ಮದುವೆ ಆಗಿಲ್ಲ. ಮದುವೆ ಆಗ್ಬೇಕಾದವ್ರನ್ನ ಹುಡ್ಕೊಂಡು ಬಂದಿದ್ದೆ, ಅವ್ರನ್ನಲ್ಲಿ ಕಳ್ಕೊಂಡ್ಬಿಟ್ಟೆ. ಸಾರಿ, ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ತಗೊಳ್ಳಿ ನನ್ನ ಬಟ್ಟೆ, ಸ್ನಾನ ಮಾಡಿಕೊಂಡು ಕೆಳಗೆ ಬ್ರೇಕ್ಫಾಸ್ಟ್ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಅನಿಲ್, ಅಲ್ಲಲ್ಲಲ್ಲಲ್ಲಲ್ಲ, ಶಬಾಷ್. When will the bridge be completed? Maybe another 3 months. Is it? Stop, daddy, daddy. Bye. Okay, bye. Bye. Ah, Sumitra. Thank you, dear man. Thank you, Parla. Spot code. Oh, how are you, Parla? Who are you? Gautam. Illa. You know, Dilal, da? Oh, no, no, no. Oh. Our Illa, Andri, he gets done. Bunny. Kya kar raha hai? ಜಲ್ದಿ ಕೊರು ಬಾಬಾ. ಐ ಸಾಲೆ, ಹಮಾರಾ ಗಾಡಿ ಕಾ ಗ್ಲಾಸ್ ತೋಡಾ ಔರ್ ಹಮಾರಾ ಹಾಸ್ಪಿಟಲ್ ಕಾ ಖರ್ಚ 3000 ರೂಪಾಯಿ ಹುವಾ ಹೈ. ನಿಕಾಲ್ ಸಾಲ೿. 3000 ಚಾಹಿಯೆ? 3 ಮೇ ಫೈಸಲಾ ಕರ್ತಾ ಹೂಂ. भाई साहब, हम आपके प्रधान से बात करेंगे, आप जाइए, जाइए ना. ಬಾಂಬೆ ಹೋಗಿ ಮಾಧುರಿ ದೀಕ್ಷಿತ್ ಜೊತೆ ಮದುವೆ ಮಾಡ್ತೇ ತಾನೆ? ಅಯ್ಯೋ, ಮೊದಲ ಅಂಜನದ 5000 ರೂಪಾಯಿ ತಗಿ, ಮದ್ವೆ ಏನು ಶೋಭನಾನು ಮಾಡ್ಸ. ಅವನಿಗೆ ಮೋಸ ಮಾಡಿ ಕರ್ಕೊಂಡು ಹೋಗ್ತಾ ಇದ್ಯಾ? ನಿನ್ನಂತ ಅವಳಿಗೆ ಏನ್ ಮಾಡಿದ್ರು ಪಾಪ ಇಲ್ಲ. ನಿಮ್ಮಪ್ಪ ಸಾಯೋವಾಗ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನನ್ನ ಕೈಯಲ್ಲಿ ಇಟ್ಟು ಹೋದ್ರು, ನೀನ್ ನೋಡಿದ್ರೆ ಹೀಗಾಗಿದ್ಯಾ? ಹೋಗಿ ಹೋಗಿ, ಸುಮಿತ್ರನಗ ಮೋಸ ಮಾಡಿದೆ. ಸುಮಿತ್ರ, ನಾನು ಹೇಳ್ತಾ ಇದ್ದೀನಿ, ನೀವಿನ್ನೂ ಒಂದೆರಡು ದಿನ ಇದ್ದು ಆಮೇಲೆ ಹೋಗೋರಂತೆ. ಸಲಾಂ ಮೇಮ್ ಸಾಬ್. ಬನ್ನಿ ಸುಮಿತ್ರ, ಹೋಗೋಣ. ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಓ, ಅನಿಲ್ ಗೌತಮ್ನ ಬಿಟ್ಟಿರೋದಿಲ್ಲ, ಅದಕ್ಕೆ ಅಳ್ತಿದ್ದಾನೆ. ನಾನು ಬೇಗ ಬಂದ್ಬಿಡ್ತೀನಿ. ಏ ಅನಿಲ್, ಅಳ್ಬೇಡ್ವೋ. ಯಾಕೋ ನಾಯ್ನಾ, ಲುಕಿಂಗ್ ಸೋ ಬ್ಯೂಟಿಫುಲ್ ಟುಡೇ. ಥ್ಯಾಂಕ್ ಯು. ಅದೇ ಇದ್ದಕ್ಕಿದ್ದಾಗ ಹೊಸ ಪಾಟಿ ಬಂದಿದ್ದು. ಗೌತಮ್, ನೀವಿಲ್ಲ ಅಂದ್ರೆ ಬೋರ್ ಆಗುತ್ತೆ. ಮೈ 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 ಮೈ
ಸುಮಿತ್ರಾ, 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 ಯಾರು ಹುಡುಕ್ತಾ ಇದೀಯಾ? ಸುಮಿತ್ರಲ್ಲ, ಸುಮಿತ್ರಾ, 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 ಸುಮಿತ್ರಾ. ಆ ಕಡೆ ಎಲ್ಲಾದ್ರೂ ಬಾ ನೋಡ. ಅರವಿಂದ್, ನಾನು ನಿನ್ನ ಪ್ರೀತಿದ್ದಕ್ಕೆ ಇದೇ ನಾನು ನಿನ್ನ ಮಾಡಿದ್ದು. ಅದರ ಬದಲು ಆವತ್ತೆ ನಿನ್ನನ್ನು ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಫೇರ್. ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ ಅರವಿಂದ್? ಹೌ ಕ್ಯಾನ್ ಯು ಅರವಿಂದ್? ನನ್ನ ಸುಮಿಗೆ ಪ್ರೀತಿಯೊಂದಿಗೆ ಅರವಿಂದ್, ಏನ್ ಪ್ರೀತಿನೋ ಏನ್ ಸುಮಿನೋ. I love you, Sumi. ಇದಿರ್ಬಾರ್ದು, ಇದು ಅಚ್ಚೆ ಇಲ್ಲ. ನನ್ ಬಾಳಿನೇ ಹಾಳು ಮಾಡಿದ ಪ್ರೇಮದ ಬಚ್ಚೆ. ಸುಮಿತ್ರಾ, ಸುಮಿತ್ರಾ, ಏನಿದು? ಏಯ್, ಬಿಡು ಬಿಡು, ನನ್ ಬಿಡಿ. ಯಾಕೆ ಯಾಕೆ ಉಚಿತ ನಡೆಯಾ? ಆಗ್ಬಾರ್ದೆಲ್ಲ ಆಗೋಗಿದೆ ದೀದಿ. ಅರವಿಂದ್ ಗೌತಮ್ನಾಗಿ ಹೆಂಡತಿ ಮಗು ಜೊತೆ ಸುಖವಾಗಿದ್ದಾನೆ. ಏನ್ ಹೇಳ್ತಾ ಇದೀಯ ನೀನು? ಅರವಿಂದ್ ಬದುಕಿರೋಕ್ ಸಾಧ್ಯನೇ ಇಲ್ಲ. ಕಣ್ಣಲ್ಲಿ ನೋಡಿದ್ದಾನೆ ಹೇಳ್ತಾ ಇದ್ದೀವಿ. ಹಿಮಪಾತದಲ್ಲಿ ಅರವಿಂದ್ ಸತ್ತಿಲ್ಲ, ಬದುಕಿದ್ದಾನೆ. ಸತ್ತಿದ್ದು ನನ್ನ ಆಸೆ, ನನ್ನ ಪ್ರೀತಿ. ನಿಮ್ಗೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ? ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ? ಈ ಕಾಂಚನ ಗಂಗಾ ನಮದು, ಈ ಗೌರಿ ಶಿಖರ ನಮದು, ಯುಗ ಯುಗದ ಪ್ರೇಮವಿದು, ಶಿವ ಗಂಗಾ ಗಾನವಿದು. ಈ ಕಾಂಚನ ಗಂಗಾ ನಮದು, ಈ ಗೌರಿ ಶಿಖರ ನಮದು. Thank you.
ಆಕಾಶ ಗಂಗೆಗೆ ಆನಂದ ಕಣ್ಣೀರೋ ಒಯ್ಯಾರಿ ಗಂಗೆಗೆ ಸಿಂಗಾರಿ ಗಂಗೆಗೆ ಅನುರಾಗ ಪನ್ನೀರು ಹೇಮಂತಗಿರಿಯಲ್ಲಿ ಸೌಂದರ್ಯ ಗುಡಿಯಲ್ಲಿ ಮಂಜಿಂದ ನೀರಾಗೋ ನೀರಿಂದ ಮಂಜಾಗೋ ಏಕಾಂತ ಸೇವೆಯಲ್ಲಿ ಮಹಾಲಯ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ನಮದು ಯುಗ ಯುಗದ ಪ್ರೇಮವಿದು ಶಿವ ಗಂಗಾ ಗಾನವಿದು ಮನಸ್ಸನ್ನು ತೆರೆಸೋನು ಕೈಲಾಸ ಗಿರಿರಾಯ ಹಾಲಂತ ಮಹಾರಾಯ ನಮ್ಮನ್ನು ಬೆರೆಸೋ ಒಂದೊಂದು ಧನಿಯಲ್ಲೂ ಒಂದೊಂದು ಹನಿಯಲ್ಲೂ ಅನುರಾಗ ಸಂಚಾರ ರೋಮಾಂಚ ತಂದಾಗ ಮನಸ್ಸೆಲ್ಲ ಶೃಂಗಾರ ಮನೋಕಂಪನ ಮಹಾಕಂಪನ ಮಹಾಬಂಧನ ಸುಖಿ ಚುಂಬನ ಗೌರಿ ಶಿಖರ ನಮದು ಯುಗ ಯುಗದ ಪ್ರೇಮವಿದು ಶಿವ ಗಂಗಾ ಗಾನವಿದು ಈ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ನಮದು ರುಕೋ ರುಕೋ ಪ್ರೊಫೆಸರ್ ಸಾಬ್ ಏನು ಏನಾಯ್ತು ನಮ್ಮ ಹುಡುಗ ನಿಮ್ಮ ಮನೆಯಲ್ಲಿದ್ದಾನೆ ಯಾರು ಗೌತಮ ಹೌದು ಗೌತಮಿ ನಮ್ಮ ಅರವಿಂದ್ ಆ ಹುಡುಗನಿಗೆ ಈ ಹುಡುಗಿ ಜೊತೆಲಿ ಮದುವೆ ಒಪ್ಪಂದ ಆಗಿದೆ ಅವನ್ನ ನಮ್ ಜೊತೆಲಿ ಕಳಿಸ್ಕೊಡ್ಬೇಕು ಅಂತ ಊರಿನ ಜನ ಎಲ್ಲ ತೀರ್ಮಾನ ಮಾಡಿದ್ದಾರೆ ಇಲ್ಲಾಂದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀವಿ ನೋಡಿ ನೀವು ಒಳಗಡೆ ಬಂದ್ರೆ ಎಲ್ಲ ವಿಷಯನೂ ಹೇಳ್ತೀನಿ ಬನ್ನಿ ಬನ್ನಿ ಇದರಿ ಠೇರೋ ಬಸು ಕೂತ್ಕೊಳ್ಳಿ ನಿಮ್ಗೆಲ್ಲ ಪ್ರಶ್ನೆಗೂ ನಾನು ಉತ್ತರ ಹೇಳ್ತೀನಿ ಹಿಂದೆ ಒಂದಿನ ನಾನು ನನ್ನ ಮಗಳು ಹಿಮಾಲಯದ ರಸ್ತೆಯಲ್ಲಿ ಬರ್ತಿರುವಾಗ ಹಿಮಪಾತಕ್ಕೆ ಸಿಕ್ಕಿ ರಸ್ತೆ ಬದಲು ಬಿದ್ದ ತಾನ್ಯಾರು ನೋ ಗೌತಮ್ ನೈನಾ ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ದಯವಿಟ್ಟು ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ ಪ್ಲೀಸ್ ನನ್ನ ಮಗಳು ನೈನಾ
ಅವನ್ನ ಗೌತಮ್ ಅಂತ ಕೂಗ್ತ. ತನ್ನ ಪ್ರೀತಿಯಿಂದ ಅದನ್ನೆಲ್ಲ ಮರೆಸ್ಬಿಟ್ಟು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅವರಿಗೆ ಮದುವೆ ಆಗಿದೆ, ಮನೆಯಲ್ಲಿ ಮಗು ಇದೆ. ಅದು ಅವರದಲ್ಲಮ್ಮ, ನೈನ ಅಕ್ಕನ ಮಗು. ಅಮೆರಿಕಾದಿಂದ ಬಂದು ಮಗುವನ್ನ ಇಲ್ಲೇ ಬಿಟ್ಟು ಅವರು ಆಲ್ ಇಂಡಿಯಾ ಟೂರ್ ಹೋಗಿದ್ದಾರೆ. ಈಗ ಅವನು ಆಮ್ನೀಷಿಯಾ ಪೇಷಂಟ್, ಅಂದ್ರೆ ಹಿಂದಿನದೆಲ್ಲ ಮರ್ತು ಹೋಗಿದೆ. ಹಾಗಾದ್ರೆ ಅದಕ್ಕೆ ಔಷಧಿನೇ ಇಲ್ವಾ? ಹಿಂದಿಂದು ಜ್ಞಾಪಕನೇ ಬರೋದಿಲ್ವಾ? ಬರುತ್ತೆ, ಸಂಬಂಧಗಳು ಕೆಣಕಿದಾಗ. ನಿನ್ನ ಪ್ರೀತಿ, ತಾಯಿ ತಂದೆಯ ಮಮತೆ, ಅಥವಾ ಹಿಂದಿನ ಘಟನೆ ಮರುಕಳಿಸಿದಾಗ ಮತ್ತೆ ಜ್ಞಾಪಕಕ್ಕೆ ಬರೋ ಸಾಧ್ಯತೆ ಇದೆ. ನನ್ನ ಅರವಿಂದನ್ನ ನಾನು ತಪ್ಪು ತಿಳ್ಕೊಂಡಿದ್ದೆ. ಹಿಮಪಾತ ಅವನ ನೆನಪನ್ನು ಕಿತ್ಕೊಂಡಿರೋದ್ರಿಂದ ಅವಂತೇನೋ ತಪ್ಪಿಲ್ಲ, ನಾನೇ ತಪ್ಪು ತಿಳ್ಕೊಂಡಿದ್ದೆ. ಪ್ರೇಮಕ್ಕೋಸ್ಕರ ಹಿಮಾಲಯಾನೇ ಹತ್ತಿರೋಳು ನೀನು. ಯು ಆರ್ ರಿಯಲಿ ರೈಟ್. ನಿನ್ನ ಅರವಿಂದ ಮತ್ತೆ ನಿನಗೆ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಇಟ್ಸ್ ಎ ಪ್ರಾಮಿಸ್. ಗಾಡ್ ಬ್ಲೆಸ್ ಯು. ನನ್ನ ಬಿಟ್ಬಿಟ್ಟು ಅಮೆರಿಕಾ ಹೊರಟ್ಬಿಟ್ಯಾ? ನೈನಾ, ನಾವೀಗ ಹೋಗಿ ಬರ್ತೀವಿ. ನೈನಾ, ನೀನು ಆದಷ್ಟು ಬೇಗ ಗೌತಮ್ನ ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಅಮೆರಿಕಾಗ್ ಬರ್ಬೇಕು. ಲೇಟ್ ಆಯ್ತು, ಇನ್ನು ಕುಲ್ಲು ತನಕ ಹೋಗ್ಬೇಕು ಏರ್ಪೋರ್ಟ್ಗೆ. ಹೇಳಿ ಹೇಳಿ, ಕಾರಲ್ಲಿ ಹೇಳು. ಅನಿಲ್, ಹೋಗ್ಬರ್ತೀಯ ಪುಟ್ಟ? ಬಾತಾರ ಹೋಗ್ಬರ್ತೀಯ ಅಕ್ಕ? ಬರ್ಲಾ ನೈನಾ? ಹೋದ ತಕ್ಷಣ ಫೋನ್ ಮಾಡಿ. ಬರ್ಲಮ್ಮ. ಡ್ಯಾಡಿ, ಸುಮಿತ್ರನ ವಿಚಾರ ಗೊತ್ತಾಯ್ತಾ? ಓ ಹೌದಲ್ಲಮ್ಮ, ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಾಯ್ತು? ಮಗುನು ಹೊರಟೋಯ್ತು, ಸುಮಿತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು, ನಾನು ಅವ್ರನ್ನ ಪ್ಲೇನ್ ಹತ್ತಿಸ್ಬಿಟ್ಟು ಬರ್ತಾ ವಿಚಾರಿಸ್ಕೊಂಬರ್ತೀನಿ. ಬರ್ಲ. ಎಲ್ಲಿ ಹೋದ್ವಿ ಸುಮಿತ್ರ? ಚಂದಿರ ತಂಗಾಳಿ
ಒಂದೇ ಸಲ ಆಚೆ ಹಾಕ್ಸ್ಕೊಂಡಿದ್ದೀವಿ. ನನ್ನ ಕೈಲಿ ನಿಮ್ಮ ಹೆಸರು. ನನ್ನ ಇಷ್ಟು ದಿವಸದ ತಪಸ್ಸಿಗೆ ಈಗ ಫಲ ಸಿಕ್ಕಿದೆ. ಈ ಅರವಿಂದ್ ನನ್ನವನು ಅಂತ ಹೇಳೋಕೆ ನನ್ನ ಹೃದಯ ಬಿಟ್ಟರೆ ಬೇರೇನೂ ಸಾಕ್ಷಿ ಇಲ್ಲ. ಈ ಹುಣ್ಣಿಮೆ, ಚಂದ್ರ, ನಮ್ಮ ಪ್ರೀತಿ, ನಿಮ್ಗೆ ಯಾವುದು ನೆನಪೇ ಬರ್ತಾ ಇಲ್ವಾ? ಎಷ್ಟೊಂದು ತಮಾಷೆ ಮಾಡ್ತಾ ಇದ್ದೆ ಗೊತ್ತಾ ಅರವಿಂದ್? ಇದು ನಿನ್ನ ಸ್ಟೈಲು, ಯಾವಾಗ್ಲೂ ಹೀಗೆ ಮಾಡ್ತಾ ಇದ್ದೆ. ಯಾಕೆ ಇದೆಯಾ? ಅವತ್ತು ಗುಂಬಸಲ್ಲಿ ನೀನ್ ನನ್ನ ಫೋಟೋ ತೆಗೆದೆ ಹೀಗೆ. ಸುಮಿತ್ರ, ನಿಂದೊಂದು ಫೋಟೋ ತೆಗ್ತೀನಿ, ಪ್ರಪಂಚದಲ್ಲಿ ಯಾರು ತೆಗ್ದಿರ್ಬಾರ್ದು. ರೆಡಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳಿ ಫೋಟೋಗ್ ನಿಂತ ಹಾಗೆ ನಿಂತಿದ್ಯಾ? ಸ್ಟೈಲ್ ಆಗಿ ನಿಂತ್ಕೋ. ಏನ್ ಮಾಡಿದ್ರು ಸ್ಟೈಲ್ ಇರ್ಬೇಕು. ಸ್ಟೈಲ್, ಓಕೆ, ಪೋಸ್, ಎಸ್, ಲೆಫ್ಟ್, ರೈಟ್. ಯಾಕೆ ಬಲಗಡೆ ಬಂದೆ? ಅಮ್ಮ,
ಅಮ್ಮ ತಾಯಿ ರೈಟ್ ಅಂದ್ರೆ ಇದು ಬಲಗೈ ಊಟ ಮಾಡೋ ಕೈ ಲೆಫ್ಟ್ ಅಂದ್ರೆ ರೈಟು ಲೆಫ್ಟು ಗೊತ್ತಿಲ್ಲ ನಿನ್ ಮುಸುರಿಗೆ ಯಾರು ಪಿಎಚ್ಡಿ ಕೊಟ್ಟಿದ್ದು ಸದ್ದಿ ಮಂಕೆ ಪೆದ್ದಿ ನಿಮ್ಮ ಅಜ್ಜಿ ಓಕೆ 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 ಕೋಪಿಸ್ಕೋಬೇಡ ಮೈ ಡಿಯರ್ ಸ್ವೀಟ್ ಹಾರ್ಟ್ ಮೈ ಡಿಯರ್ ಸುಮಿತ್ರ ಮೈ ಡುಗ್ಲಿಂಗ್ ಮೈ ಸ್ವೀಟಿ ಪೈ ಸರಿಯಾಗಿ ನಿಮ್ಕೋ ಫ್ಯಾಂಟಾಸ್ಟಿಕ್ ಇದು ನನ್ ಸುಮಿತ್ರ ಸ್ಮೈಲ್ ಎಸ್ ಒನ್ ಟೂ ಸುಮಿತ್ರ ನೆನಪೇ ಬರ್ತಾ ಇಲ್ವಾ ಅರವಿಂದ್ ನಾನು ನಿನ್ನ ತೋಳಲ್ಲಿದ್ರೆ ಪ್ರಪಂಚನೇ ಮರ್ತ್ಬಿಡ್ತೀನಿ ಅಂತ ಹೇಳ್ತಿದ್ದೆ ನೀನು ಜ್ಞಾಪಕ ಇದೆಯಾ ಅರವಿಂದ್ ಎಲ್ಲ ಮರ್ತ್ಬಿಟ್ಟೆ ನೀನು ಅರವಿಂದ್ ಪ್ಲೀಸ್ ಟ್ರೈ ಟು ರಿಮೆಂಬರ್ ಅರವಿಂದ್ ಮೈ ಲವ್ ಪ್ಲೀಸ್ ಟ್ರೈ ಮಾಡು ಅರವಿಂದ್ ಪ್ಲೀಸ್ ಸುಮಿತ್ರ ತಿಳ್ಕೊಬೇಡ ನಯನ ನೀನು ಯಾರನ್ನ ಗೌತಮ್ ಅಂತ ತಿಳ್ಕೊಂಡಿದ್ಯೋ ಅವರೇ ನನ್ನ ಅರವಿಂದ್ ನನ್ನ ಅರವಿಂದನ ಪ್ರೀತಿ ಹಿಮಪಾತಕ್ಕೆ ಬರೋಕ್ ಮುಂಚಿತ್ತು ನನ್ನ ಪ್ರೀತಿನೇ ಅರವಿಂದನಲ್ಲಿ ಕರ್ಕೊಂಡು ಬಂದಿತ್ತು ಸುಮಿತ್ರ ದಯವಿಟ್ಟು ಹೊರಟು ನಿನ್ನ ಹಳೆ ಕಥೆ ಇಲ್ಲ ನನಗೆ ಬೇಕಾಗಿಲ್ಲ ಇಲ್ಲ ನಯನ ಇದು ಕಥೆ ಅಲ್ಲ ಹೇಗ್ ನಂಬಿಸ್ಲಿ 3000 ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ನಾಯಿ ತರ ಹುಡುಕ್ತಾ ಇದೆ ಈಗ ಕಣ್ಣೆದುರಿಗೆ ಇರೋವಾಗ ನಾನು ಹೇಗ್ ಬಿಟ್ಟೋಗ್ಲಿ ಸುಮಿತ್ರ ಗೌತಮ್ ಏನು ನನಗೆ ಲಾಟ್ರಿ ಸಿಕ್ಕಿಲ್ಲ 21,000 ಅಡಿ ಎತ್ತರಕ್ಕೆ ಹೋಗಿ ಅಲ್ಲಿ ಕೊನೆ ಉಸಿರಿ ಎಳಿದಿದ್ದವನ ನಾನು ಉಳಿಸ್ಕೊಂಡಿದ್ದೀನಿ ಈಗ ಈಗ ನಾನು ಗೌತಮ್ ಬಿಟ್ಕೊಂಡ ಗೌತಮ್ ನೀನೇ ಹೇಳು ಹೇಳು ಗೌತಮ್ ಅರವಿಂದ್ ಹೇಳು ನಾವು ಯಾರು ನಮ್ಮ ಪ್ರೀತಿ ಎಂಥದ್ದು ಅಂತ ಹೇಳು ಗೌತಮ್ ನಾವ್ ಯಾರು ಅಂತ ಹೇಳು ಅರವಿಂದ್ ಪ್ಲೀಸ್ ಜ್ಞಾಪಿಸ್ಕೋ ಸುಮಿತ್ರ ಪ್ಲೀಸ್ ಅವನ ಫೋರ್ಸ್ ಮಾಡ್ಬೇಡ ಅರವಿಂದ್ ಫಾರ್ ಗಾಡ್ಸ್ ಸೇಕ್ ಟ್ರೈ ಟು ರಿಮೆಂಬರ್ ಗೌತಮ್ ಲೆಟ್ಸ್ ಗೋ ಫ್ರಮ್ ಯೋ ಕಮ್ ಆನ್ ಗೌತಮ್ ನನ್ನಿಂದ ನನ್ನ ಗೌತಮ್ನ ಯಾರು ಕಿತ್ಕೊಳಕ್ ಆಗಲ್ಲ ನಾನ್ ಬಿಟ್ಕೊಡಲ್ಲ ಅಯ್ಯಾ ಅಯ್ಯಾ ಬೆಂಕಿ ಕಂಡ ಜಿಂಕೆ ಆಗಾಡ್ಬೇಡ ಸ್ವಲ್ಪ ಸಮಾಧಾನ ಮಾಡ್ಕೊ ಆಕೆ ಏನ್ ಹೇಳ್ತಾರೆ ಹೇಳೋಣ ಗೌತಮ್ ನಾನು ಜಿಂಕೆಯಲ್ಲ ನಾನು ಜಿಂಕೆಯಲ್ಲ ನಾನು ಜಿಂಕೆಯಲ್ಲ ಹೋಗು ಅವ್ರ ಜೊತೆನೆ ಹೊರಟೋಗು ಹೋಗು ಅವ್ರ ಜೊತೆನೆ ಹೊರಟೋಗು ನನ್ ಮಾತಿಲ್ಲ ಸಮಾಧಾನ ಮಾಡ್ಕೋ ಬೇಡ ಬೇಡ ನನ್ನ ಮುಟ್ಬೇಡ ನೀನು ಬೆಂಕಿ ನೀನು ಮುಟ್ಟಿದ ಜಾಗ ಇಲ್ಲ ಸುಟ್ಟೋಗುತ್ತೆ ಹೋಗೋದು ಬಿಡು ನನ್ನ ತಾಳಿ ಬೇಡ ಬಿಡು ನನಗೇನಾದ್ರೆ ನಿನಗೇನು ಬಿಡು ನಾನೇನ್ ಬಿಟ್ಟು ಹೋಗ್ತೀನ ನೆವರ್ ಐ ಲವ್ ಯು ನೈನ ಐ ಲವ್ ಯು ಗೌತಮ್ ಐ ಲವ್ ಯು ಐ ಆಮ್ ಸಾರಿ ನೀವು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೇನು ಜ್ಞಾಪಕಕ್ಕೆ ಬರ್ತಾ ಇಲ್ಲ ನೈನಾ ಅವಳ ಪ್ರೀತಿ ಬಿಟ್ರೆ
ನನಗೇನು ಗೊತ್ತಿಲ್ಲ. ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡಿ. ಲೀವ್ ಮೀ ಅಲೋನ್. ಬಿಡೋದಿಲ್ಲ ಅರವಿಂದ್, ನಿನ್ನ ಬಿಜಾಪುರ ಕರ್ಕೊಂಡು ಹೋಗೇ ಹೋಗ್ತೀನಿ. ದೇವ್ರ ಈ ಆಟದಲ್ಲಿ ನಾನು ಸೋಲಲ್ಲ, ಕೆತ್ತೇ ಗೆಲ್ತೀನಿ. ಹೌದು ಸುಮಿತ್ರ, ಗೆದ್ದೇ ಗೆಲ್ತಾಳೆ. ಯಾರು ನೀವು? ಈ ಫಾತಿಮಾ ಯಾರು ಅನ್ನೋದನ್ನ ನೀನು ಮರ್ತು ಬಿಟ್ಟಿದ್ಯಾ ಅರವಿಂದ್? ಈ ಸುಮಿತ್ರ ನಿನ್ನವಳೆ ಅನ್ನೋದಕ್ಕಿರೋ ಸಾಕ್ಷಿ ನಾನೊಬ್ಳೆ. ನೈನಾ, ಕಣ್ಣಿಂದಲೇ ಪ್ರೇಮನ ಹೃದಯಕ್ಕೆ ತಲುಪಿಸು. ಈಗ ಕಣ್ಣುಗಳಿಗೆ ಹೇಳೋಕೆ ಆಗ್ತಾ ಇಲ್ಲ. ಅರವಿಂದನ ಹೃದಯದ ನೆನಪಿನ ತಂತಿನೇ ಕಿತ್ತೋಗಿದೆ, ಮರುವು ಅನ್ನೋ ಮಣ್ಣಲ್ಲಿ ಮುಚ್ಚೋಗಿದೆ. ಈ ಹೃದಯ ಹೇಳೋಕ್ಕಾಗದೆ ಒದ್ದಾಡ್ತಾ ಇದೆ. ಈ ಎರಡು ಹೃದಯಗಳನ್ನು ಬೆಸೆಯೋ ಸಾಕ್ಷಿ ನನ್ನ ಹತ್ರ ಇದೆ. ಸುಮಿತ್ರ ನಿನ್ನವಳು, ನಿನ್ನವಳು, ಇದು ನಿಜಪ್ಪ, ನಿಜ. ತಗೋ ಈ ಫೋಟೋ ನೋಡು. ನನ್ನ ಜೀವನದಲ್ಲಿ ಕೊನೆಯದಾಗಿ ಕೊಡ್ತಾ ಇರೋ ತೀರ್ಪಿದು. ಇದನ್ನ ಇದನ್ನ ಸುಳ್ಳು ಸುಳ್ಳು ಮಾಡಬೇಡಪ್ಪ, ಸುಳ್ಳು ಮಾಡಬೇಡ. ದೀದಿ ಅರವಿಂದ್, ಎಳೆ ಮಕ್ಕಳ ಹಾಗೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ನೀವು ನೀವು ನನ್ನ ಲೈಫ್ನ ಹಾಳು ಮಾಡ್ಬೋದ? ನಾನಾ? ಬೀದಿಲಿ ಬಿದ್ದಿದ್ದ ಮಾರಿ ಸುಮಿತ್ರನ ಕರ್ಕೊಂಡು ಬಂದು ನನ್ನ ಬಾಳಿಗೆ ಬೆಂಕಿ ಹಚ್ಚಿದ್ದು ನೀವೇ ಅಲ್ವಾ? ನನ್ನ ಹತ್ರನೇ ನಾಟಕ ಮಾಡ್ತಿದ್ದೀರಾ? ಆ ಸುಮಿತ್ರನ ಕಥೆ ನನಗೆಲ್ಲ ಗೊತ್ತಿತ್ತಮ್ಮ, ಇದೆಲ್ಲ ವಿಧಿ ನಾಟಕ. ಸುಳ್ಳು! ನಾನು ಗೌತಮ್ನ ಲವ್ ಮಾಡ್ತಾ ಇರೋದು ನಿಮಗೆ ಇಷ್ಟ ಇಲ್ಲ, ಅದಕ್ಕೆ ಅದಕ್ಕೆ ಇದೆಲ್ಲ ನಿಮ್ ನಾಟಕ. ನೀನು ತಪ್ಪು ತಿಳ್ಕೊಂಡಿದೀಯ, ಇದೆಲ್ಲ ದೇವರು ಬರೆದಿರೋ ನಾಟಕನಮ್ಮ. ನಾವು ನಟಿಸ್ಬೋದೇ ವಿನಃ ನಾಟಕ ಬದಲಾಯಿಸೋಕ್ಕಾಗಲ್ಲ. ಗೌತಮಂಗೆ ಈಗ ಹಳೆ ನೆನಪಿಲ್ಲ ನಿಜ, ಆದರೆ ಮತ್ತೆ ನೆನಪು ಬಂದ್ಬಿಟ್ರೆ ಅವನು ನಿನ್ನ ಮರೆತು ಸುಮಿತ್ರನ ಜೊತೆ ಹೊರಟು ಹೋಗ್ತಾನೆ. ಆಗ ನಿನ್ನ ಗತಿ ಮಂಜಿನ ಗೊಂಬೆ ಬಿಸಿಲಿನಲ್ಲಿ ಕರಗೋದಾಗುತ್ತೆ. ಆಗ ಒಬ್ಬ ತಂದೆಯಾಗಿ ನಿನ್ನ ದುಃಖನ ನಾನು ಸಹಿಸೋಕ್ಕಾಗಲ್ಲ. ಗೌತಮ್ನ ಮರೆಯೋದಕ್ಕೆ ನೀನು ಈಗಲಿಂದಲೇ ಮನಸ್ಸು ಮಾಡೋದು ಒಳ್ಳೇದು. ಮನಸ್ಸು ಮಾಡೋದು ಒಳ್ಳೇದಲ್ವಾ ಡ್ಯಾಡಿ? ಓಕೆ ಓಕೆ, ಮನಸ್ಸು ಮಾಡ್ತೀನಿ, ಮನಸ್ಸು ಮಾಡ್ತೀನಿ. ಮರಿತೀನಿ, ಮರಿತೀನಿ. ಏನ್ ಮಾಡಿದ್ದು?
ಏನಾಯ್ತು ಪ್ರೊಫೆಸರ್? ಗೌತಮ್, ನೈನಾ ಇದ್ರೆ ಮಾತ್ರ ತಿನ್ಬಿಟ್ಟಿದ್ದಾಳೆ, ಪಾಗಲ್ ಹಾಕೊಂಡ್ಬಿಟ್ಟಿದ್ದಾಳೆ. This is Professor speaking. I it's about my daughter. Emergency. I love you. I'll bring her. I love you. ಜೀವಕ್ಕೆ ಏನು ಭಯ ಇಲ್ಲ, ಯು ಆರ್ ಇನ್ ಟೈಮ್. ಇಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆಕೆ ತುಂಬಾ ವೀಕ್ ಆಗಿರೋದ್ರಿಂದ 7-8 ದಿನ ಆಕೆ ಆಸ್ಪತ್ರೆಯಲ್ಲಿ ಇರೋದೇ ಒಳ್ಳೇದು ಪ್ರೊಫೆಸರ್. ಪರವಾಗಿಲ್ಲ ಡಾಕ್ಟ್ರೆ, 10 ದಿವಸ ಇರಲಿ, ನೋ ವರಿ, ಅವಳ ಆರೋಗ್ಯ ಮುಖ್ಯ. ಥ್ಯಾಂಕ್ ಯು ವೆರಿ ಮಚ್. ಸುಮಿತ್ರ, ಕಡೆಗೂ ನನ್ನ ಮಗನ್ನ ಕಂಡಿಡ್ಬಿಡ್ತೀಯಲ್ಲೇ. ನೀನು ಸುಮಿತ್ರ ಅಲ್ಲ, ಸಾವಿತ್ರಿ ಕಣಮ್ಮ, ಸಾವಿತ್ರಿ. ನಿನ್ ಋಣ ಹೇಗೆ ತೀರಿಸ್ಲಿ? ಔಷಧಿಯಲ್ಲಿ ತರ್ತೀನಿ, ಬನ್ನಿ. देखिए, हम लोग बस ड्राइवर को अरेस्ट किया है. अरविंद साहब, पुलिस स्टेशन आकर स्टेटमेंट देना. मैं लेके आऊंगा. अच्छा साहब. सुमित्रा, ನೀವು ಹೇಳಿದಾಗೆ ಅರವಿಂದ್ ಅಂತ ಊರಿಂದ ಬಂದಿದ್ದಾರೆ. ಆಸ್ಮ ತುಂಬಾ ಜಾಸ್ತಿ ಇದೆ, ಈ ಔಷಧಿ ಕೊಡಬೇಕಾಗಿ. ಇಲ್ಲಿ ಕೊಡಮ್ಮ. ಗೌತಮ್, ಅಲ್ಲೊಬ್ಬ ಹೆಂಗಸು ನಮ್ಮ ಕಡೆಯವರು ಅಂತ ಕಾಣುತ್ತೆ, ಆಸ್ಮಾದಿಂದ ನರಳ್ತಾ ಇದ್ದಾರೆ. ಇದನ್ನ ಕೊಟ್ಬಿಟ್ಟು ನೋಡ್ಕೋತಾ ಇರು, ನಾ ಬರ್ತೀನಿ. ಪರವಾಗಿಲ್ವಾ? ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ಅರವಿಂದ, ನನ್ನ ಯಾರು ಅಂತ ಕೇಳ್ತಾ ಇದ್ದೀನಪ್ಪ. ನಾನು ಅರವಿಂದ ಅಲ್ಲ, ಗೌತಮ್. ಹೆಸರು ಬದಲಾದ್ರೆ ಸಂಬಂಧ ಬದಲಾಗುತ್ತೇನೋ? ಹಾ ನೋಡು, ನಿನಗೆ ಹುರಿದ ಅವಲಕ್ಕಿ ಚಕ್ಲಿ ಅಂದ್ರೆ ತುಂಬಾ ಇಷ್ಟ. ಕಾಡಿ ಬೇಡಿ ಮಾಡಿಸ್ಕೊಂಡು ತಿಂತ ಇದ್ದೆ, ತಗೊಂಡ್ ಬಂದೆ. ತಗೋಪ್ಪ. ಮರ್ತು ಬಿಟ್ಟಿಯೇನೋ, ನನ್ ಗುರ್ತೇ ನಿನಗೆ ಸಿಗ್ತಾ ಇಲ್ವೇನೋ? ನನ್ ಗುರ್ತು ನಿನಗೆ ಸಿಗ್ತಾ ಇಲ್ವೇನೋ? ಅಯ್ಯೋ, ಎಷ್ಟು ತಾಯಿನ ಮರ್ತು ಬಿಟ್ರೆ ಹೇಗೆ ಸಹಿಸ್ಬೇಕು ನಾನು? ದೇವ್ರೇ, ನನಗೆ ಯಾಕಪ್ಪ ಈ ಶಿಕ್ಷೆ ಕೊಟ್ಟೆ? ನಾನ್ ಏನ್ ಪಾಪ ಮಾಡಿದೆ? ಅಯ್ಯೋ, ನನ್ಗೆ ಯಾಕಪ್ಪ ಈ ಶಿಕ್ಷೆ ಕೊಟ್ಟೆ? ಆ
ಸಂಬಂಧ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಕಣೋ ತಾಯಿ ಮಗನ ಸಂಬಂಧ, ನನ್ನ ಕರುಣಿನ ಕುಡಿ ಕಣೋ ನೀನು. ನಿನ್ ಬುದ್ಧಿ ಗೊತ್ತಾಗದೆ ಇದ್ರು ನಿನ್ ಹೃದಯ ಗೊತ್ತಾಗಿದೆ ನಾನೇ ನಿನ್ನ ತಾಯಿ ಅಂತ. ನೋಡು, ಈ ತಾಯಿ ಜೀವಂತವಾಗಿ ಊರಿಗೆ ಹೋಗ್ಬೇಕಾದ್ರೆ ನೀನ್ ನನ್ ಜೊತೆಲಿ ಬರ್ಲೇಬೇಕು. ನನ್ನ ಇಲ್ಲಿ ಪರದೇಶ ಸಾಯಕ್ ಬಿಡ್ಬೇಡ ಕಣೋ. ನಿಮ್ಮಪ್ಪ ಕಣ್ಮುಚ್ಚಿ ಜಾಗದಲ್ಲೇ ನಾನು ಸಾಯ್ಬೇಕು, ಅದೇ ನನ್ನ ಕೊನೆ ಆಸೆ. ಮಾತು ಕೊಡು, ಕರ್ಕೊಂಡು ಹೋಗ್ತೇನೆ ಅಂತ ಮಾತು ಕೊಡು, ಮಾತು ಕೊಡು, ಮಾತು ಕೊಡು, ಮಾತಾಡು, ಮಾತಾಡು, ಮಾತಾಡಪ್ಪ, ಮಾತಾಡು. ಅರವಿಂದ ಬಾ, ಊರಿಗೆ ಹೋಗೋಣ ಕಣು, ನನ್ನ ಮಾತು ಕೇಳು, ಊರಿಗೆ ಹೋಗೋಣ. ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ ಸರ್. ಅಲ್ಲಿ ಆ ಹೆಂಗಸು ನನ್ನ ಜೊತೆ ಬಾ, ಊರಿಗೆ ಬಾ ಅಂತ ಹಠ ಮಾಡ್ತಿದ್ದಾಳೆ. ಇಲ್ಲಿ ನೈನಾ ಪರಿಸ್ಥಿತಿ ನೋಡಿದ್ರೆ ಹೀಗಿದೆ. ಯೋಚನೆ ಮಾಡಬೇಡ ಗೌತಮ್, ನೀನು ಹೋಗ್ಬಿಟ್ಬಾ. ನನಗೇನೋ ಅನ್ನಿಸ್ತಾ ಇದೆ, ಆ ಹೆಂಗಸು ನಿನ್ನ ತಾಯಿನೇ ಇರಬಹುದು ಅಂತ. ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ ಸರ್. ನಾನು ಯಾರು, ನಾನು ಎಲ್ಲಿಯೋ ಅಂತ ಮೊದಲು ತಿಳ್ಕೋಬೇಕು. ಗೌತಮ್, ನೀವು ಹೋಗ್ಬಿಟ್ಬಾ. ನೈನ ಜವಾಬ್ದಾರಿ ನನಗಿರಲಿ, ಆದರೆ ಬೇಗನೆ ವಾಪಸ್ ಬರಬೇಕು. ಅಲ್ಲ, ಈ ಸ್ತ್ರೀ ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ನಾನು ಕಾದಂಬರಿ ಬರೀಬೇಕು ಅಂತ ಗಂಡ ವೇಷ ಹಾಕೊಂಡಿಲ್ಲಿ ಬಂದೆ. ನೀವು ಸ್ಟೇಷನ್ನಲ್ಲಿ, ಅದರಲ್ಲೂ ರೈಲ್ವೆ ಸ್ಟೇಷನ್ನಲ್ಲಿ ಕೊಲೆ ಅನ್ನೋ ಪತ್ತೆದಾರಿ ಕಾದಂಬರಿ ಬರಿಬೇಕು ಅಂತ ಸ್ತ್ರೀ ವೇಷ ಹಾಕೊಂಡು ಬಂದೆ. ನಿಮಗೆ ಸ್ತ್ರೀ ವೇಷ ವೆಸ್ಟ್, ನನಗೆ ಈ ಮೀಸೆ ವೆಸ್ಟ್. ಯಾಕೆಂದ್ರೆ ನಿಮಗೂ ಬೇಸ್ ಸಿಗ್ಲಿಲ್ಲ, ನನಗೂ ಬೇಸ್ ಸಿಗ್ಲಿಲ್ಲ. ಒಂದು ಐಡಿಯಾ ಬಂತು. ಏನು? ನಿನ್ನೆ ಕೊಲೆ ಮಾಡ್ಬಿಟ್ಟು ಯಾಕೆ ಒಂದು ನಾವೆಲ್ ಬರೆದು ಬಿಡಬಾರ್ದು? ಪರಕೆ ತಗೊಳ್ರಿ, ಕೊಡ್ತೀನಿ ಕೊಡ್ತೀನಿ. ಏನ್ ದರಿದ್ರ ಐಡಿಯಾ ರೀ, ನನ್ ಕೊಲೆ ಮಾಡ್ಬಿಟ್ಟು ನೀವು ಕಾದಂಬರಿ ಬರೀತೀರಾ? ಹಾ, ರೈಲ್ ಬಂತು, ಸುಮಿತ್ರಾ ಬರ್ತಾಳೆ, ಬನ್ನಿ ಹೋಗೋಣ ಬನ್ನಿ. ಸುಮಿತ್ರಾ ಫ್ರೆಂಡು. ಹಾ, ಇದು ಕೆಂಪು ಮೆಣಸಿನ್ಕಾಯಿ, ಹಿಂಡಿ ಚಟ್ನಿ, ಜೋಳದ ರೊಟ್ಟಿ, ಇದು ಬದನೆಕಾಯಿ, ಮುಳುಗಾಯಿ, ಮುಳುಗಾಯಿ. ಸುಮಿತ್ರಾ, ಧೈರ್ಯವಾಗಿದೆ, ಎಲ್ಲ ಸರಿ ಹೋಗುತ್ತೆ. ಏನು ಗೀತಾ, ಅರವಿಂದ ಅಲ್ಲಿ ಕರ್ಕೊಂಡು ಬರೋದೇ ಒಂದು ದೊಡ್ಡ ಸಾಹಸ ಆಯ್ತು. ನಿನ್ ಕಾಗದ ಎಲ್ಲ ಓದ್ದೆ, ವಿಚಾರ ಎಲ್ಲ ತಿಳಿತು. ನೀನು ನಂಬರ್ ಒನ್, ಅವಳ ನಂಬರ್ ಟೂ. ಅವಳಲ್ಲಿ ಮನೆಗೆ ಬಾ, ಎಲ್ಲ ವಿಚಾರ ಹೇಳ್ತೀನಿ. ಓ ಅರವಿಂದ್ ಸಾಹೇಬ್ರ, ಆವತ್ತಿಂದ ಇವತ್ತಿನ ತನಕ ನಿಮ್ಮಂತ ದಿಲ್ದಾರ್ ಗಿರಾಕಿ ಒಬ್ರು ಸಿಗ್ಲಿಲ್ಲ ನೋಡ್ರಿ ನನಗ. ಎಲ್ಲ ಮುಕ್ವಾಡ್ ಕೊಟ್ಬಿಡ್ಲೇನ್ರಿ. ಈ ಬುದ್ಧಿ ಕೆಟ್ಟವನ್ ಜೊತೆ ಅಲ್ಲಿಗೆ ಹೋಗಿ ಹೇಗಿದ್ದಳು ಹೇಗಾಗ್ಬಿಟ್ಟಿದ್ದಾಳೆ. ಅಲ್ಲೇ ಬಂದ್ಯಲ್ಲ, ನಿಮ್ಮಮ್ಮ ಮನೆ ಯಾವುದು ಜ್ಞಾಪಕಕ್ಕೆ ಬರ್ಲಿಲ್ವಾ? ಅಮ್ಮ ಮೆತ್ತಿಗೆ, ಈ ಮಹಲ್ ಒಂದೇ ನಾ ಜ್ಞಾಪಕಕ್ಕೆ ಬಂದಿತ್ತು. ಜ್ಞಾಪಕ ಬಂತು, ಆದ್ರೆ ಬರ್ಬೇಕು ಅಂತ ಅನ್ಸ್ಲಿಲ್ಲ.
ನಮ್ ಪ್ರೀತಿಗೆ ಕಲ್ ಹಾಕ್ಬೇಕು ಅಂತ ಕಾಯ್ದ್ರು ನಿಮ್ಮನೆ, ಅದು ನನ್ ಸೆರೆಮನೆ, ನಾನು ಇಲ್ಲಿ ಇರೋದು. ಸುಮಿತ್ರಾ, ನೀನ್ ಓದಿದ ಬುದ್ಧಿನೆಲ್ಲ ಈ ಕೆಲ್ಸದ ಬಾರದ ಮಾತಿಗೆ ಖರ್ಚು ಮಾಡ್ಬೇಡ. ನಿಮ್ಮಅಮ್ಮ ಕರಿತಾ ಇದಾರೆ, ನಡಿ. ಏನೋ ಎಲ್ಲಿ 3 ಲಕ್ಷ ತುಂಬಿಕೊಂಡು ಬಂದು ಸುರಿತೀನಿ ಅಂದೆ? ಬ್ರೀಫ್ ಕೇಸ್ ಆದ್ರೂ ಇದೆಯೋ ಇಲ್ಲ ಅದನ್ನ ಮಾರ್ಕೊಂಡು ತಿನ್ಬಿಟ್ಟಿಯೋ? ಸದ್ಯ ನಿಮ್ ಮಗಳನ್ ಮಾರ್ಲಿಲ್ವಲ್ಲ ರೀ. ಅಂತ ದುರ್ಬುದ್ಧಿ ಹುಟ್ಟೋದು ನಿಮ್ಮಂತ ದುಡ್ಡಿರೋರಿಗೆ ಮಾತ್ರ. ಮಗಳನ್ನ ಅಧಿಕಾರ ಚಲಾಯಿಸಿ ಕರಿಯಕ್ ಬರ್ತೀರಿ, ಆದ್ರೆ ಮಗಳ ಮನಸ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯತ್ವನೇ ಇಲ್ವಲ್ರಿ. ನೆಕ್ಕೋ ನಾಯಿಗೆ ದೇವರ್ ಲಿಂಗ ಏನೋ ಪಾಣಿಪಟ್ಟೆ ಏನೋ. ಅತ್ತೆ, ಕೊಚ್ಚೆ ಮೇಲ್ ಕಲ್ಲು ಹಾಕಿ ಮೈ ಮೇಲೆ ಹಾರಿಸ್ಕೊಳ್ಳೋದು ಇವ್ರ ಹತ್ರ ಏನ್ ಮಾತು? ನಿಮ್ ಮಗಳನ್ ಕರೀರಿ. ಕೊನೆದಾಗ ಕೇಳ್ತಾ ಇದ್ದೀನಿ ಕಣೆ, ನಮ್ ಮನೆಗ್ ಬರ್ತೀಯಾ ಇಲ್ವಾ? ಬರೋದಿಲ್ಲ. ಬರೋದಿಲ್ಲ, ಆಗ್ಲಿ ಕಣೆ ಆಗ್ಲಿ. ನಿನ್ನ ಹ್ಯಾಕ್ ತರಿಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಾಕಿ ಹೋಗೋಣ. ಏನಿದೆಲ್ಲ, ಯಾರಿವ್ರು? ಅರವಿಂದ್, ನಿನ್ಗೇನು ನೆನಪೇ ಬರ್ತಾ ಇಲ್ವಾ? ಗೌತಮ್ ಬೇಡ, ನನ್ನ ಅರವಿಂದ್ ಬೇಕು. ನೀ ನನ್ನ ಅರವಿಂದ್ ಆಗಿ ನನ್ನ ಹತ್ರ ಬಾ. ಇಲ್ದೆ ಇದ್ರೆ ನಾನು ನನ್ನ ಪ್ರೀತಿ ಸುಟ್ಬೋದಿ ಆಗ್ಲಿ. ನನ್ನ ಹತ್ರ ಬರ್ಬೇಡ. ಈಕೆ ಬಂದು
ನೈನಾ, ನೈನಾ ನಿಂತ್ಕೋ, ನೈನಾ ನೈನಾ ನನ್ನ ಮಾತು ಕೇಳು. ಗೌತಮ್ ಅಲ್ಲಿಂದ ತಪ್ಪಿಸ್ತೆ, ಇದರಿಂದ ಇದರಿಂದ ಹಾಗೆ ತಪ್ಪಿಸ್ತೀಯಾ? ಪ್ಲೀಸ್ ಪ್ಲೀಸ್ ನನ್ನ ಮಾತು, ನಿನ್ನ ಪ್ರೀತಿಯಿಂದಾನೇ ನಾನು ಬರ್ತಿರೋದು, ಇದು ನಿಜ. ಆದ್ರೆ ನಾನು ನಿನ್ನ ಹೇಗೆ ನಂಬಿಸ್ಲಿ? ಈ ದಹದ ಮಹಲ್ನಲ್ಲಿ ಆದಿಲ್ ಶಾ ನ್ಯಾಯ ಮಾಡ್ತಿದ್ದ. ಈ ಪವಿತ್ರವಾದ ಜಾಗದಲ್ಲಿ ಯಾರು ಸುಳ್ಳು ಹೇಳ್ಬಾರ್ದು. ಗೌತಮ್, ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ರೆ ಮನಾಲಿಯಿಂದ ಹೇಳ್ದೆ ಕೇಳ್ದೆ ಯಾಕೆ ಬಂದೆ? ಮೋಸಗಾರರ ಮಾತು ಜೇನಾಗಿ ಇರುತ್ತೆ. ನೀನು ನೀನೊಬ್ಬ ಮೋಸಗಾರ, ನೀನೊಬ್ಬ ಮೋಸಗಾರ. ನೋ 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 ನೈನಾ, ನೈನಾ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಾನು ನಿನ್ಗೆ ಹೇಳೋಕೆ ಬಂದೆ, ಆದರೆ ನೀನು ಆಸ್ಪತ್ರೆಯಲ್ಲಿದ್ದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಿಮ್ಮ ತಂದೆ ಕೇಳಿದೆ, ಅವರೇ ಒತ್ತಾಯ ಮಾಡಿ ಕಳಿಸಿದ್ರು. ಪ್ಲೀಸ್ ಬಿಲೀವ್ ಮೀ, ನಾನು ಇಲ್ಲಿ ಬರದೆ ಬೇರೆ ದಾರಿನೇ ಇರಲಿಲ್ಲ. ನೈನಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಪ್ಲೀಸ್. ನೀನು ಯಾಕೆ ಬಂದೆ ಅನ್ನೋ ಕಾರಣನ ನಾನು ಡಾರ್ಕ್ ರೂಮ್ನಲ್ಲಿ ನೋಡಿದ್ನಲ್ಲ. ಇನ್ನು ಇನ್ನು ಯಾಕೆ ನಾಟಕ ಆಡ್ತಿದೀಯಾ? ಓ ನೈನಾ, ನಾನು ಹಿಂಗೆ ಹೇಗೆ ಹೇಳಿ? ನೀನು ನೋಡಿದ್ದು ನನ್ನ ನಾಟಕ ಅಲ್ಲ, ಸುಮಿತ್ರನ ನಾಟಕ. ಅವಳೊಂಥರ ಹುಚ್ಚಿ, ತನ್ನ ತಾನೇ ಸುಟ್ಕೊಂಡು ಸಾಯುದಕ್ಕವಳು ಬೆಂಕಿ ಹಚ್ಕೊಂಡ್ರೆ ಅದನ್ನು ನಾನು ನೋಡ್ಕೊಂಡು ಸುಮ್ಮನಿಲ್ಲ. ನೀನೇ ಹೇಳು ನೈನಾ, ಅದನ್ನು ನೋಡಿ ನೀ ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಮಾಡಲಿ ನೈನಾ? ನಾನು ನಿನ್ನ ತೋಳಿನಲ್ಲಿದ್ದಾಗ ಸ್ವರ್ಗದ ಹಾಗಿರುತ್ತೆ, ಅದಿನ್ನೊಬ್ರು ಪಾಲಾಗುತ್ತೆ ಅಂತ ಭಯ ಬಂದಾಗ ನಾನು ಹೇಗೆ ತಾನೇ ಸುಮ್ಮನೆ ಇರಲಿ? ನೀನೇ ಹೇಳು ಗೌತಮ್, ಈ ಸಂತೋಷದಲ್ಲಿರುವಾಗಲೇ ನಾವಿಬ್ರು ಶೂಟ್ ಮಾಡ್ಕೊಂಡು ಸತ್ತು ಹೋಗೋಣ. ಅಷ್ಟು ಸಾಕ ನಿಮಗೆ? ಬೇಡ ಗೌತಮ್, ಗೌತಮ್ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಗೌತಮ್. ಪಾಪ ನಾವಿಲ್ಲಿಗೆ ಬಂದಿದ್ದನ್ನು ನೋಡಿ ನಿನಗೆ ಆಶ್ಚರ್ಯ ಆಗ್ಬೋದು. ನೀನು ಈ ಕಡೆ ಬಂದ ಮೇಲೆ ಬೇಡ ಅನ್ನೋವಸ್ಥೆ. ಗೌತಮ್ ನನಗೆ ಹೇಳಿದೆ ಹೊರಟೋದ ಅಂತ ನಂಪ ರಾಮಾಯಣ ಮಾಡಿ ಪ್ರಾಣನೇ ಕಳ್ಕೊಂಡ್ಬಿಡೋದ್ರಲ್ಲಿದ್ದು ಸಮಾಧಾನ ಮಾಡಿ ಕರ್ಕೊಂಡು ಬಂದೆ. ನನಗೇನು ಮಾಡಬೇಕು ಅಂತ ತೋಚ್ತಾನೇ ಇಲ್ಲ. ಆದ್ರೂ ಒಂದು, ನಿನ್ನನ್ನು ಬಹಳ ಹಚ್ಕೊಂಡು ಬಿಟ್ಟಿದ್ದಾಳೆ. Thank you.
ತೆರೆಯೋ ಮಂಜಿನ ತೆರೆಯ ಉದಯ ಉದಯ ತೆರೆಯೋ ಮಂಜಿನ ತೆರೆಯ ಮಂಕಾಗಿದೆ ಹೃದಯ ಅರಳೋ ಮೇಲೆ ಸುರಿದೆ ಹಿಮಪಾತ ನುಡಿಸೋ ನನ್ನಿಂದ ಸುಖದ ಸಂಗೀತ ತೆರೆಯೋ ಮಂಜಿನ ತೆರೆಯ ಉದಯ ಉದಯ ತೆರೆಯೋ ಮಂಜಿನ ತೆರೆಯ ಮಂಕಾಗಿದೆ ಹೃದಯ ತೆರೆಯೋ ಮಂಜಿನ ತೆರೆಯ ಉದಯ ಉದಯ ತೆರೆಯೋ ಮಂಜಿನ ತೆರೆಯ ಮಂಕಾಗಿದೆ ಹೃದಯ ತೆರೆಯ ಮಂಕಾಗಿದೆ ಹೃದಯ ಅರಳೋ ಮೇಲೆ ಸುರಿದೆ ಹಿಮಪಾತ ನುಡಿಸೋ ನನ್ನಿಂದ ಸುಖದ ಸಂಗೀತ ತೆರೆಯೋ ಮಂಜಿನ ತೆರೆಯ ಉದಯ ಉದಯ ಮಂಜಿನ ತೆರೆಯ ಮಂಕಾಗಿದೆ ಹೃದಯ ಸುಮಿತ್ರ. ಸುಮಿತ್ರ, ನಾನು ಗೌತಮ್ ಮನಾಲಿಗೆ ಹೊರಟಿದ್ದೀವಿ. ಗೌತಮ್ ಎದುರಿಗೆ ನಿನಗೆ ಹೇಳಬೇಕು ಅಂತ ನೀನು ಇಲ್ಲಿ ಕರ್ಕೊಂಡು ಬಂದೆ. ಹೇಳು ಗೌತಮ್. ಹೇಳು ಗೌತಮ್. ಏನಿದು, ಏನಿದಲ್ಲ, ವಾಟ್ಸ್ ದಿಸ್? ಅರವಿಂದ್ಗೆ ಹಕ್ಕುದಾರ್ಲು ನೀನೇ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ನನಗೆ ಹಕ್ಕಿದೆ, ಮಾತಾಡ್ತಿದ್ದೀನಿ.
ಇದ್ರೆ ನೇರವಾಗಿ ಅರವಿಂದ್ ಹೇಳಿ, ನೀನ್ ಯಾಕೆ ಬಲವಂತ ಮಾಡ್ತಿದ್ಯಾ? ಗೌತಮ್ ಹೇಳು, ಗೌತಮ್ ಹೇಳು, ಅರವಿಂದ್ ಹೇಳು, ಮನಸ್ಸಲ್ಲಿ ಏನಿದೆ ಅಂತ ಹೇಳು. ಗೌತಮ್ ಪ್ಲೀಸ್ ಹೇಳು ಅರವಿಂದ್. ನೈನಾ, ಕೋಗಿಲೆ ಮೊಟ್ಟೆನ ಕಾಗೆ ಸಾಕುತ್ತೆ, ಅದೇ ದೊಡ್ಡದಾದ ಮೇಲೆ ಕೋಗಿಲೆ ತನ್ನ ಗುಂಪನೇ ಸೇರುತ್ತೆ. ಗೊತ್ತು, ಕಾವು ಕೊಟ್ಟ ಕಾಗೆನ ಮರ್ಚ ಬಿಡುತ್ತೆ ಕೋಗಿಲೆ. ಹಾಗೇನೆ ನೀನು ಕೃತಜ್ಞತೆ ಇಲ್ಲದವಳು. ಈಗ ತರ್ಕ ಬೇಡ. ಅರವಿಂದಲ್ಲಿ ಮುಚ್ಚೋಗಿದ್ದವನಿಗೆ ಈಗ ತಾನು ಅರವಿಂದ ಅಂತಲೂ ಗೊತ್ತು, ಗೌತಮ್ ಅಂತಲೂ ಗೊತ್ತು. ನಿನ್ನ ಅರವಿಂದನ ಪ್ರೇಮ ಈ ಸಮಾಧಿ ತರ ಕೊನೆಯಾಗೋಯ್ತು. ಉಳ್ದಿರೋದು ನನ್ನ ಪ್ರೇಮ, ನನ್ನ ಗೌತಮ್. ಅರವಿಂದ್, ನೈನಾ ಹೇಳ್ತಿರೋದು ನಿಜನಾ? ನನ್ನ ಪ್ರೇಮ ಗೋರಿ ಆಗೋಯ್ತಾ ಅಥವಾ ನೈನಾ ಪ್ರೇಮ ಗೋರಿ ಆಗೋಯ್ತಾ? ನೈನಾ, ನನ್ನ ನಿನ್ನ ಪ್ರೇಮ ಗೋರಿನೇ ಆಗಿಬಿಡು. ಎಷ್ಟೋ ವರ್ಷಗಳಿಂದ ಈ ರಾಜಾರಾಣಿ ಸಮಾಧಿ ಕತೆ ಹ್ಯಾಕ್ ಚರಿತ್ರೆ ಆಗಿದೆ ನೋಡು, ಹಾಗೆ ಉಳಿಲಿ ಬಿಡು. ಗೌತಮ್, ಈ ವಕ್ತೆಲ್ಲ ನನ್ಗೆ ಅರ್ಥವಾಗಲ್ಲ. ನೀನೇನು ಹೇಳಬೇಕು ಅಂತ ಇದೆಯೋ ಅದನ್ನು ಸ್ಪಷ್ಟವಾಗಿ ಹೇಳು. ಸುಮಿತ್ರ, ಕಥೆ ನಡೆದ್ರೆ ತಾನೇ ಕಥೆಯಾಗೆ ಉಳಿಯೋದು. ಕಥೆಗೆ ಬೇಕಾದಷ್ಟು ತಿರುವುಗಳಿವೆ. ಕಥೆ ಹೀಗೆ ಆಗ್ಬೇಕು ಅಂತ ಹೇಳೋಕೆ ನಿರ್ಣಯ ನಮ್ಮ ಕೈಲಿಲ್ಲ. ಇಟ್ ಇಸ್ ಡೆಸ್ಟಿನಿ. ಆ ದೇವರು ಹ್ಯಾಗ್ ಬರೆಸ್ತಾನೋ, ಹ್ಯಾಗ್ ತಿರುಗಿಸ್ತಾನೋ, ಹ್ಯಾಗ್ ಮುಗಿಸ್ತಾನೋ, ಅವನ್ ಪೆನ್ನು, ಅವನ್ ಕಲ್ಪನೆ. ಗೌತಮ್, ಆ ದೇವ್ರ ಹತ್ರನೇ ಹೋಗಿ ಅವನ ಕೈಯಿಂದಲೇ ನನ್ನ ಕಥೆನ ನನ್ನ ಇಷ್ಟದಂತೆ ಬರೆಸ್ತೀನೋ ಇಲ್ವೋ ನೋಡು. ನೈನಾ, ನೈನಾ, ಥ್ಯಾಂಕ್ಸ್ ಯಾಕೆ, ಇಟ್ಸ್ ಮೈ ಡ್ಯೂಟಿ. ಏಟೇನು ಬಲವಾಗಿ ಬಿದ್ದಿಲ್ಲ, ಒಂದು ವಾರ ಡ್ರೆಸ್ಸಿಂಗ್ ಬರಬೇಕಷ್ಟೇ. ನೀವೇ ಬಂದರೂ ಪರವಾಗಿಲ್ಲ, ಇಲ್ಲ ನಾನೇ ಬರ್ತೀನಿ. ನಿಮ್ಮ ಮನೆ ಎಲ್ಲಿ? ನಾವು ಪ್ರವಾಸಿ ಮಂದಿರದಲ್ಲಿದ್ದೀವಿ. ಪ್ರವಾಸಿ ಮಂದಿರ? ನೀವು ಈ ಊರಿನವರಲ್ವಾ? ನಾವು ಹಿಮಾಚಲ ಪ್ರದೇಶದಿಂದ ಬಂದಿದ್ದೀವಿ. ಓ, ಐ ಸಿ. ಇವಳು ಇವಳು ಸುಮಿತ್ರಾ ಅಂತ, ನಾನು ಮದುವೆ ಆಗೋ ಹುಡುಗಿ. ಎರಡು ಮಾತ್ರೆ ಬರ್ತಿದ್ದೀನಿ, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು. ಬನ್ನಿ, ನಿಮ್ಮನ್ನ ಪ್ರವಾಸಿ ಬಂದ್ರೆ ಡ್ರಾಪ್ ಮಾಡಿ. ಏನ್ ಅರವಿಂದ ಅಣ್ಣ, ನಿಮ್ಮಂಥವ್ರೆಲ್ಲ ಗಡ್ಡ ಬಿಟ್ಬಿಟ್ಟು ನಮ್ಮಂಥವ್ರ ಕೆಲಸ ಇದಂಗೆ ಆಗ್ಬಿಡ್ತು. ಅರವಿಂದ ಅಣ್ಣ, ಸೇವಿಂಗ್ ಮಾಡಿಸ್ಕೊಂಡು ಆ ಹೆಣ್ಣು ಮಕ್ಕಳು ಕೆನ್ನೆನ ಮುಟ್ತಾ ಇದ್ರೆ ಒಳ್ಳೆ ಬೆಣ್ಣೆ ಮುಟ್ದಂಗೆ ಇರ್ಬೇಕು ಅಂತಿದ್ರಿ. ಅದೇ ಹಿಂದಿನ ಕಾಲದಾಗೆ ಗಡ್ಡ ಬಿಟ್ಟವರೆಲ್ಲ ಸಾಧುಗಳು, ಕೊತ್ತು ಹಿಡಿದವರೆಲ್ಲ ಸುರ್ರು ಅಂತ ಗೇಲಿ ಮಾಡ್ತಿದ್ರು. ಅದೇ ಈಗಿನ ಕಾಲದಲ್ಲಿ ಗಡ್ಡ ಬಿಟ್ಟವರೆಲ್ಲ ಬುದ್ಧಿಜೀವಿಗಳು, ಶೇವಿಂಗ್ ಮಾಡಿಸ್ಕೊಂಡ್ರೆ ದಡ್ಡರು ಅನ್ನಂಗೆ ಆಗ್ಬಿಟ್ಟು ಏನೆಲ್ಲರೂ ಇಟ್ಟಿಟ್ಟು ಗಡ್ಡ ಬುಟ್ಟಿದ್ದು ಬಿಟ್ಟಿದೆ, ಹೆಣ್ಮಕ್ಳು ತರ ಇಟ್ಟಿಟ್ಟು ಜಡೆ ಬುಟ್ಟಿದ್ದು ಬಿಟ್ಟಿದೆ. ನೀವುಗಳು ಮಾತ್ರ ಕುಲಕಸಬ್ನ ಮರೆತುಬಿಟ್ಟು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದೀರಾ. ಯಾರು ಗೊತ್ತು, ನಾಳೆ ನೀನು ಚೀಫ್ ಮಿನಿಸ್ಟರ್ ಆಗ್ಬಹುದು. ನೀನಾದ್ರೆ ನಮಗೆ ಸಂತೋಷ ಅಲ್ವಾ? ನಿಮ್ ಬಾಯಿರ್ಕಂದ ಹಂಗೆ ಆಗ್ಬಿಟ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬಿಡ್ತೀನಿ. ಒಂದ್ ಕೆಲಸ ಮಾಡು, ಪ್ರತಿದಿನ ಬಂದು ಮಾಡ್ತಾ ಇರು. ಸೇಮ್ ಮಾಡ್ಬೇಕು ಅಲ್ಲಿವರೆಗೂ. ಅಲ್ಲಿ ಗಂಟ ಬಂದ ದಿವಸದಿಂದ ನನ್ನ ಮನಸ್ಸು ತುಂಬಾ ಬೇಜಾರಾಗಿತ್ತು, ಮುಳ್ಳಿನ ಮೇಲೆ ನಿಂತಾಗಿತ್ತು. ನಿಮ್ ಜೊತೆ ಇಲ್ಲಿಗೆ ಬಂದು ರಿಲ್ಯಾಕ್ಸ್ ಆಯ್ತು. ಥ್ಯಾಂಕ್ಸ್. ಆದಷ್ಟು ಬೇಗ ನನ್ನ ಮನಾಲಿಗೆ ಹೋಗ್ಬೇಕು. ಆದ್ರೆ ಗೌತಮ್ ಹಿಂದೆ ಮುಂದೆ ನೋಡ್ತಿದ್ದಾನೆ. ಹಾಗಂತ ನೀವು ಸೋತ್ ಹೋದ್ರೆ ನಾಚಿಕೆ ಹೇಳು.
ನೀವು ಗೌತಮ್ನ ಜೊತೆಲಿ ಕರ್ಕೊಂಡು ಹೋಗ್ಲೇಬೇಕು. ಅದು ಹೆಣ್ಣಿನ ಹಠ. ಅದೇ ಹೇಗೆ? ನೀವು ನನ್ನ ಜೊತೆ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಸಾಕು. ಇದರಿಂದ ನಿಮಗೇನು ಉಪಯೋಗ ಡಾಕ್ಟರ್? ನನಗೆ ಉಪಯೋಗ ಇದೆ. ನಾವಿಬ್ರು ಸೇಲಿಂಗ್ ಇನ್ ದ ಸೇಮ್ ಬೋಟ್. ನಿಮಗೆ ಗೌತಮ್ ಬೇಕು, ನನಗೆ ಸುಮಿತ್ರಾ ಬೇಕು. ನೀವು ಗೌತಮ್ನ ಮದುವೆ ಮಾಡಿಕೊಂಡು ಮನಾಲಿಗೆ ಹೊರಟೋದ್ರೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ. ನನಗೆ ಸುಮಿತ್ರಾ ಸಿಕ್ಕೇ ಸಿಗ್ತಾಳೆ. ಹಿಮಪಾತದಲ್ಲಿ ನಿಮ್ಮ ಫೋಟೋಸ್ ತೆಗೆದಿದ್ರಲ್ಲ, ಆ ನೆಗೆಟಿವ್ಸ್ನ ನಾನು ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿಗೆ ಕಳಿಸಿದ್ದೆ. ನೋಡಿ, ಈಗ ಅಮೆರಿಕಾದಿಂದ ಡಿಡಿ ಬಂದಿದೆ. ಕೊನೆಗೂ ನಿಮ್ಮ ಸಾಹಸಕ್ಕೆ ಪ್ರತಿಫಲ ಸಿಕ್ತು. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈ ಸಂತೋಷದ ಸಂಜೆಯಲ್ಲಿ ಇನ್ನೊಂದು ಸಂತೋಷದ ವಿಷಯ, ಇದೊಂಥರ ಡಬಲ್ ಇವೆಂಟ್ ಪ್ರೋಗ್ರಾಮ್. ನಮ್ಮ ಗೌತಮ್ ಅಂದ್ರೆ ಅರವಿಂದ್ ನೈನಾ ಅವರ ಮದುವೆ ನಿಶ್ಚಯ ಆಗಿದೆ. ಆದ್ದರಿಂದ ತಾವೆಲ್ಲ ಸಮಾರಂಭದಲ್ಲಿದ್ದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಕೋರಿಕೆ. ಕಂಗ್ರಾಚುಲೇಷನ್. Bloody love! Hayya hayya, 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 hayya hayya. Love, bloody love, love, pretty love. Hiya hiya, hiya hiya, hiya hiya, hiya hiya, hiya. Love, bloody love, love, pretty love. Hiya hiya, hiya hiya. Hey honey, hey funny, hey crazy love. Hey lovesy, hey drowsy, hey hazy love. Olavina roopa haakide ಮೋಸದ ವೇಷ ಒಲವಿನ ಆಟ ಕೂಗಿದೆ ವಿಜಯದ ಘೋಷ ಒಲವಿನ ಯೋಗ ಯಾರಿಗೋ ಅವರಿಗೆ ಹಾರ ವಿರಹದ ಯೋಗವಾದರೆ ಒಲವಿಗೆ ದೂರ ಲವ್ ಬ್ಲಡಿ ಲವ್ ಹಂಚಲು ಆಗದು ಲವ್ ಪ್ರೀತಿ ಲವ್ ಸೋಲಲು ಒಪ್ಪದು ಹಯ್ಯ 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 ಲವ್ ಬ್ಲಡಿ ಲವ್ ಲವ್ ಪ್ರೀತಿ ಲವ್ ಹಯ್ಯ 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 ಹೃದಯದ ಹೂವ ಕೊಂಡಿಯ ಓ ಜೊತೆಗಾರ ಹೃದಯಕ್ಕೆ ಜೀವ ತಂದೆಯ ಓ ಕಥೆಗಾರ
ಕಾಡಿ ಕಣ್ಣಿಗೆ ಒಂದೇ ಕನಸು, ಕನಸನ್ನು ಕಾಣು ಪ್ರೇಮಿಗೂ ಒಂದೇ ಮನಸ್ಸು. ಲವ್ ಬ್ಲಡಿ ಲವ್ ಬಿಟ್ಟರೆ ವಂಚನೆ, ಲವ್ ಪ್ರಿಟಿ ಲವ್ ಪಡೆದರೆ ವೇದನೆ. ಅಯ್ಯ 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 ಅಯ್ಯ. ಲವ್ ಬ್ಲಡಿ ಲವ್, ಲವ್ ಪ್ರಿಟಿ ಲವ್ ಅಯ್ಯ 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 ಫೋನ್. ಹಲೋ ಮಿಸ್ಟರ್ ಭರದ್ವಾಜ್, ವಿ ಆರ್ ಕಾಲಿಂಗ್ ಫ್ರಮ್ ಡೆಲ್ಲಿ ಏರ್ ಸರ್ವಿಸ್ ಅಥಾರಿಟೀಸ್. ವಿ ಆರ್ ಸಾರಿ ಟು ಇನ್ಫಾರ್ಮ್ ಯು ದಟ್ ಯುವರ್ ಸನ್ ಇನ್ ಲಾ ಸುನೀಲ್ ಅಂಡ್ ಯುವರ್ ಡಾಟರ್ ತಾರಾ ಡೈಡ್ ಇನ್ ಅನ್ ಏರ್ ಕ್ರಾಶ್ ಯೆಸ್ಟರ್ಡೇ. ದ ಓನ್ಲಿ ಸರ್ವೈವ್ ಚೈಲ್ಡ್ ಈಸ್ ಸೆಂಟ್ ವಿತ್ ಅನ್ ಎಸ್ಕಾರ್ಟ್ ಬೈ ಐ ಸಿ 106 ಟುಮಾರೋ. ಪ್ಲೀಸ್ ರಿಸೀವ್ ದ ಚೈಲ್ಡ್. ಥ್ಯಾಂಕ್ ಯು ಸರ್. ಪ್ರೊಫೆಸರ್, ಪ್ರೊಫೆಸರ್, ಐ ಥಿಂಕ್ ಹಾರ್ಟ್ ಅಟ್ಯಾಕ್. ಹಲೋ ಹಲೋ, ದೀಪಕ್ ನರ್ಸಿಂಗ್ ಹೋಮ್, ನಾನು ಡಾಕ್ಟರ್ ಕೀರ್ತಿ ಮಾತಾಡ್ತಿದ್ದೀನಿ, ಹೋಟೆಲ್ ಶೃಂಗಾರನಿಂದ. ಬೇಗ ಆಂಬ್ಯುಲೆನ್ಸ್ ಕಳಿಸಿ. ಹಾಂ, ಅರ್ಜೆಂಟ್. ಸುಮಿತ್ರ, ನಿನ್ನ ಎಲ್ಲೆಲ್ಲಿ ಅಂತ ಹುಡುಕೋದು? ಇಲ್ಲಿಗೆ ಯಾಕೆ ಬಂದೆ? ಇನ್ನೇನ್ ಮಾಡ್ಲಿ, ನನ್ ಗೊತ್ತಾಯ್ತು ಅರವಿಂದ್, ನನ್ನ ನಿನ್ನ ಪ್ರೇಮ ಈ ರೈಲ್ ಕಂಬಿ ಇದ್ದಾಗೆ ಯಾವತ್ತಿಗೂ ಸೇರಲ್ಲ. ಅಟ್ಲೀಸ್ಟ್ ಲೀವ್ ಮೀ ಅಲೋನ್. ನಿನ್ಗೆ ನಯನ ತಾನೆ ಬೇಕಾಗಿರೋದು? ನೀನ್ ಅವಳ ಜೊತೆ ಹಿಮಾಲಯ ಹೊರಟೋಗು, ಅಲ್ಲಿಗೆ ಮತ್ ನಾನ್ ಬರೋಲ್ಲ. ಹೆದರ್ಕೋಬೇಡ, ನನ್ ಬಿಟ್ಬಿಡು. ಸುಮಿತ್ರ, ಎಷ್ಟೋ ದಿವಸಗಳ ಮೇಲೆ ನಾನ್ ನನ್ನ ಮರವಿನಿಂದ ಹೊರಗಡೆ ಬಂದಿದ್ದೀನಿ. ಇಷ್ಟು ದಿವಸ ನಾನು ಏನ್ ಕಳ್ಕೊಂಡಿದ್ನು ಅದನ್ನ ಮತ್ತೆ ನಿನ್ ಜೊತೆ ಪಡಿಬಹುದು ಅನ್ಕೊಂಡಿದ್ದೆ. ಆದ್ರೆ ನಮ್ಮಿಬ್ಬರ ಸಂಬಂಧನ ನೀನೇ ಕೊನೆ ಮಾಡ್ಬೇಕು ಅಂತ ಇದೀಯ. ಓಕೆ, ನೀನ್ ನನ್ನ ಎದುರಿಗೆ ಒಂಥರ ಆಡ್ತೀಯ, ಅವಳೆದುರಿಗೆ ಒಂಥರ ಆಡ್ತೀಯ, ನಾವಿಬ್ರು ಇದ್ದಾಗ ಇನ್ನೊಂಥರ ಆಡ್ತೀಯ. ಸಾಕು ಸಾಕು. ಸುಮಿತ್ರ, ಒಂದು ಮಾತಂತೂ ಸತ್ಯ, ಆವತ್ತು ನೀ ನನ್ನವಳೆ, ಇವತ್ತು ನೀ ನನ್ನವಳೆ, ಯಾವತ್ತು ನೀ ನನ್ನವಳೆ. ಆದ್ರೆ ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನಿನಗೆ ನಾನು ಬೇಡ ಅಂದ್ಮೇಲೆ ನಾನು ಯಾಕೆ ಇರ್ಬೇಕು? ನಮ್ಮಿಬ್ರು ಪ್ರೇಮಕ್ಕೆ ನೀನು ಅಂತ್ಯ ಹೇಳ್ಬೇಕು ಅಂತ ಇದ್ದೆ. ಬೇಡ. Thank you.
ನಗಬೇಡ, ನಗಬೇಡ. ಯಾಕೆ ನಗ್ತಾ ಇದೆಯಾ? ನೈನಾಗೊಂದು ಸುಮಿತ್ರಾಗೊಂದು ಮುಖವಾಡ ತೋರಿಸಿ ಎರಡು ದೋಣಿ ಮೇಲೆ ಕಾಲಿಟ್ಟಿರೋ ಹುಚ್ಚ ಅಂತ ನಗ್ತಾ ಇದೆಯಾ? ಇದು ವಿಧಿ ಹಾಕಿರೋ ಮುಖವಾಡ. ಹಿಮಪಾತದಲ್ಲಿ ಮರವಿನ ಮುಖವಾಡ ಹಾಕ್ದ, ಈಗ ನೆನಪಿನ ಮುಖವಾಡ ಹಾಕಿದ್ದಾನೆ. ಈ ಮುಖವಾಡನ ತೆಗೆಯೋಕ್ಕಾಗದೆ ನಾನು ಬೆಂಕಿಲಿ ಬಿದ್ದ ಹುಳು ಒದ್ದಾಡ್ತಾ ಇದ್ದೀನಿ. ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ? ನೋ ನೋ ನೈನಾ, ಇವತ್ತು ಈ ಮುಖವಾಡನ ಕಿತ್ತು ಬಿಸಾಕ್ತಾ ಇದ್ದೀನಿ. ನಾನು ನಿನ್ ಪ್ರೀತಿಸ್ತಾ ಇಲ್ಲ ನೈನಾ. ನನ್ನ ನಿನ್ನ ಸಂಬಂಧ ಒಂದು ದೈವ ಪ್ರೇರಣೆ ಅಷ್ಟೇ. ನಿನಗೋಸ್ಕರ, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಇಲ್ದೇ ಇರೋ ಹೃದಯ ನಾನು ನಿನಗೆ ಹ್ಯಾಕ್ ಕೊಡ್ಲಿ? ಆ ಹೃದಯ, ಆ ಪ್ರೀತಿ ನಿನಗಿಂತ ಮೊದಲೇ ನಾನು ಸುಮಿತ್ರ ಕೊಟ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ಅಮ್ಮಾ, ಅಮ್ಮ ಅರವಿಂದ, 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 ನನ್ನ ಬಾಯಿ ತುಂಬ ಅಮ್ಮ ಅಂತ ಕರ್ದಿಯಲ್ಲಪ್ಪ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಅಮ್ಮ, ಈ ನನ್ನ ತಾಯಿನ ಆ ಹಿಮಪಾತ ಮರೆಸ್ಬಿಟ್ಟಿತ್ತಮ್ಮ, ದಯವಿಟ್ಟು ನನ್ ಕ್ಷಮಿಸ್ತೀಯಾ? ಅಯ್ಯೋ ಅರವಿಂದ, ಅರವಿಂದ, ಅಪ್ಪ ಅರವಿಂದ, ನೀನ್ ಚೆನ್ನಾಗಿರೋ, ಚೆನ್ನಾಗಿರಪ್ಪ. ಮಾತಿನ ಪ್ರಕಾರ ನಿಮಗೆ ಸೇರ್ಬೇಕಾದ ಹಣ. ಹಣ ಅಂತಂದ್ರೆ ಆಯ್ತಾ? ನಾಳೆ ನನ್ನ ಮಗಳನ್ನ ನಿನ್ ಜೊತೆ ಸುಖವಾಗಿ ಬಾಳಿಸ್ತೀಯ ಅಂತ ಏನ್ ಗ್ಯಾರಂಟಿ? ನಿಮ್ ಮಗಳು ಸುಮಿತ್ರಾನೇ ಕೇಳಿ, ಖಂಡಿತ ಸುಖವಾಗಿರ್ತೀನಿ. ಸುಮಿತ್ರ, ಲೈಫ್ನಲ್ಲಿ ಡಿಸಿಷನ್ ತಗೊಳ್ಳೋದು ಒಂದೇ ಸಾರಿ, ಚೆನ್ನಾಗಿ ಯೋಚನೆ ಮಾಡು. ಇಲ್ಲ ಕೀರ್ತಿ, ಇದೇ ನನ್ನ ಫೈನಲ್ ಡಿಸಿಷನ್. ಕೇಳಿದ್ರ ಚಂದ್ರಮ್ಮನವ್ರೆ, ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ. ಹೂ ಅನ್ನಿ ಚಂದ್ರಮ್ಮನವ್ರೆ, ಒಳ್ಳೆ ಮನಸ್ಸಿಂದ ಒಪ್ಪಿಗೆ ಕೊಟ್ಟು ಮದುವೆ ಮಾಡಿಬಿಡಿ. ವೆರಿ ಗುಡ್ ಅರವಿಂದ್, ನೀನು ಸುಮಿತ್ರನ್ನೇ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ಶಿ ಈಸ್ ಎ ಡಿಸರ್ವಿಂಗ್ ಗರ್ಲ್. ಹೋಲ್ ಹಾರ್ಟೆಡ್ಲಿ ಐ ವಿಶ್ ಯು ಬೋತ್ ಆಲ್ ದ ಹ್ಯಾಪಿನೆಸ್. ಥ್ಯಾಂಕ್ ಯು ಪ್ರೊಫೆಸರ್, ಥ್ಯಾಂಕ್ ಯು ವೆರಿ ಮಚ್. ನೈನಾಗೆ ಈ ವಿಷಯ ಸೂಕ್ಷ್ಮವಾಗಿ ಅಂದ್ರೆ ನಿಮಗೆ ವಿಷಯ ಗೊತ್ತಿಲ್ವಾ? ಅರವಿಂದ ಸುಮಿತ್ರ ಮದುವೆ ನಿಶ್ಚಯ ಆಗೋಯ್ತು. ಇಲ್ಲ ಇಲ್ಲ, ತಪ್ಪು ನಿಮ್ದೆ. ನಾನು ಹೇಳ್ದಾಗಲೇ ನೀವು ಅರವಿಂದನ ಮದುವೆ ಮಾಡ್ಕೊಂಡಿದ್ರೆ ಸುಮಿತ್ರ ನನ್ಗೆ ಸಿಗ್ತಾ ಇದ್ಲು. ನೀವು ಉದಾಸೀನ ಮಾಡಿದ್ದಕ್ಕೆ ಸುಮಿತ್ರ ಅರವಿಂದನ ಪಾಲಾದ್ಲು. ನೀವು ಗೌತಮನ ಮದುವೆ ಆಗಬೇಕು ಅಂತಿದ್ರಿ, ಅದು ಬದಲಾಗೋಯ್ತು. ಹಾಗೇನೆ ನೀವು ಬದಲಾಗಬೇಕು, ನಾನು ಬದಲಾಗಬೇಕು. ನಿಮ್ಮ ಮಾತು ನನಗೆ ಅರ್ಥವಾಗ್ತಿಲ್ಲ. ಇಟ್ ಇಸ್ ಸೋ ಸಿಂಪಲ್. ಅರ್ಥ ಆಗಲಿಲ್ಲ ಅಂತಿರಲ್ಲ, ಸುಮಿತ್ರ ಅರವಿಂದನ ಪಾಲಾದಾಗೆ ನೀವು ನನ್ನ ಪಾಲಾಗಬೇಕು.
ಐ ಲವ್ ಯು, ಐ ಲವ್ ಯು ನೈನಾ, ಐ ಲವ್ ಯು, ಐ ಲವ್ ಯು ನೈನಾ, ಐ ಲವ್ ಯು. ಕೀರ್ತಿ, ಬಿಹೇವ್ ಯುವರ್ ಸೆಲ್ಫ್. ಐ ಲವ್ ಯು. ಲೈಫ್ ನಲ್ಲಿ ಹಾಗೆ ಚೇಂಜ್ ಆಗ್ತದೆ, ಹಾಗಾಗಿ ಚೇಂಜ್ ಆಗ್ತಾ ಇರಬೇಕು. ಇದನ್ನೇ ಚೇಂಜ್ ಅಂತ ಹೇಳೋದು? ನೋ ನೈನಾ, ನೋ. I love you, Naina. Leave me. I love you, Naina. Leave me. I love you. Leave me. I love you, Naina. Leave me. I love you. Leave me. Leave me, Kitty, please. Please. No. ಏನಾದ್ರೂ ಕಾಣುತ್ತಾ ನಿಮ್ಗೆ? ನನಗೇನು ಕಾಣಿಸ್ತಿಲ್ಲ ಡಾಕ್ಟರ್. ಐ ಕಾಂಟ್ ಸೇ ಎನಿಥಿಂಗ್ ಡಾಕ್ಟರ್. ಡಾಕ್ಟರ್, ನೋ ಡಾಕ್ಟರ್, ಡಾಕ್ಟರ್, ನೋ. ಬ್ಯಾಂಕಲ್ಲಿರೋ ಕಣ್ಗಳು ಯಾವುದೂ ಮ್ಯಾಚ್ ಆಗ್ತಾ ಇಲ್ಲ ಡಾಕ್ಟರ್. ನಾನ್ ಡೊನೇಟ್ ಮಾಡ್ತೀನಿ, ನನ್ನ ಕಣ್ಣು ನಾನ್ ಡೊನೇಟ್ ಮಾಡ್ತೀನಿ. ನನ್ನ ಕಣ್ಣ ದಯವಿಟ್ಟು ಆಗಕ್ಕೆ ಹಾಕ್ಬಿಡಿ ಡಾಕ್ಟರ್, ಪ್ಲೀಸ್. ಬದುಕಿರೋರ್ ಕಣ್ಣನ್ ಕಿತ್ತು ಬೇರೆಯವ್ರಿಗೆ ಹಾಕಿದ್ದು ಮೆಡಿಕಲ್ ಹಿಸ್ಟ್ರಿನಲ್ಲೇ ಇಲ್ಲ. ಹಾಗೊಂದ್ ವೇಳೆ ಮಾಡಿದ್ರೆ ಅದು ಕ್ರಿಮಿನಲ್ ಅಪರಾಧ, ಡಾಕ್ಟರ್ನ ತಗೊಂಡು ಹೋಗಿ ಜೈಲ್ಗೆ ಹಾಕ್ತಾರಷ್ಟೇ ಡಾಕ್ಟರ್. ಕಂಪ್ಲೇಂಟ್ ಮಾಡಿದ್ರೆ ತಾನೇ ಪ್ರಾಬ್ಲಮ್, ನಾನೇ ಒಪ್ಕೋತಾ ಇದ್ದೀನಲ್ಲ. ಬೇಕಾದ್ರೆ ಎಲ್ಲದಕ್ಕೂ ಸೈನ್ ಮಾಡೋದಕ್ಕೆ ನಾನು ರೆಡಿ. ಅರವಿಂದ್, ಇಟ್ಸ್ ಇಂಪಾಸಿಬಲ್ ಡಾಕ್ಟರ್. ಪ್ಲೀಸ್ ಪ್ಲೀಸ್ ಡಾಕ್ಟರ್, ನಿಮ್ಮ ಕೈ ಮುಗಿದು ಕಳ್ಕೊತೀನಿ. ನೈನಾ ನನಗೆ ಮಾಡಿರೋ ಸಹಾಯಕ್ಕೆ ನಾನೇನು ಮಾಡಿದ್ರು ಅವ್ರು ಋಣ ತೀರ್ಸೋಕ್ಕಾಗುತ್ತೆ. ಹೇಗಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ನನ್ನ ಕಣ್ಗಳನ್ನ ಅವಳು ಕೊಟ್ಬಿಡಿ ಡಾಕ್ಟರ್, ಪ್ಲೀಸ್.
ಇಟ್ ಇಸ್ ನಾಟ್ ಪಾಸಿಬಲ್ ಅರವಿಂದ್, ಅರ್ಥ ಮಾಡ್ಕೊಡಿ. ಎಮೋಷನ್ ಕೆನಾಟ್ ಆಟರ್ ದ ಲವ್. ಬಂದೆ ಡ್ಯಾಡಿ. ಡ್ಯಾಡಿ, 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 ಡ್ಯಾಡಿ. ನೋಡಿದ್ಯಾ, ಅಂದ್ಕೊಂಡ ಹಾಗೆ ಇದು ಪೂರ್ತಿಯಾಗ್ಲಿಲ್ಲ. ನಾವು ಬಯಸೋದೊಂದು ಆಗೋದೊಂದು ಅಲ್ವಾ ಸುಮಿತ್ರ? ಆ ಕಡೆ ನೋಡು, ಅಂದ್ಕೊಂಡ ಹಾಗೆ ಆದಿಲ್ ಶಾ ಗೋಲ್ ಗುಂಪಸ್ ಕಟ್ಟಿಸ್ತ. ಬಯಸಿದಾಗುತ್ತೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಅದ್ ಸರಿ, ಯಾಕೆ ಇವತ್ತು ಹೀಗೆ ಮಾತಾಡ್ತಾ ಇದೀಯ? ಏನ್ ವಿಷಯ ಅರವಿಂದ್? ನನ್ನ ಮನಸ್ಸಲ್ಲಿರೋದನ್ನ ಬಿಚ್ಚಿ ಹೇಳ್ತಾ ಇದ್ದೀನಿ. ಎಷ್ಟೋ ದಿವಸದ ಮೇಲೆ ನನ್ನ ಆಸೆ ಈಡೇರ್ತಾ ಇದೆ. ಅಂದ್ರೆ ನೀನು ನಾನು ಹೀಗೆ, ನೀನ್ ನನಗ್ ಬೇಕು, ನಮ್ಮಿಬ್ರು ಮಧ್ಯೆ ಯಾರು ಬರಬಾರ್ದು ಅಂತ ಇಲ್ಲಿವರೆಗೂ ಅಂದ್ಕೊಂಡಿದ್ದೆ. ಆದ್ರೆ ಯಾಕೋ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಪಾಪ ನೈನ, ಅವಳ ಜೀವನದಲ್ಲಿ ಬಯಸಿದ ಒಂದೂ ಆಗ್ಲಿಲ್ಲ. ಕೆಲವು ಸಮಸ್ಯೆಗಳಿಗೆ ಜೀವನದಲ್ಲಿ ಉತ್ತರ ಸಿಗಲ್ಲ ಸುಮಿತ್ರ, ಮನುಷ್ಯತ್ವ ಇರೋನ ಹತ್ರ ಸಿಗುತ್ತೆ. ಅಂತ ಮನುಷ್ಯತ್ವ ಇರೋನು ಹಾಗೆ ಹೇಳ್ಬೇಡ ಅರವಿಂದ್. ನಾನು ನೀನು ಮನಸ್ಸು ಮಾಡಿದ್ರೆ ನೈನ ಸಮಸ್ಯೆಗೆ ಉತ್ತರ ಸಿಗ್ಬಹುದು. ನಾವಿಬ್ರ ಹೇಗೆ ಈ ಪರಿಸ್ಥಿತಿಯಲ್ಲಿ ನಿನ್ನ ನೈನನ್ನೇ ಮದುವೆ ಆಗೋದು ಸರಿ ಅನ್ಸುತ್ತೆ? ಈಗ ನೀನು ಅನಿಲ್ಗೂ ನೈನಾಗೂ ಇಬ್ಬರಿಗೂ ಆಸರೆ ಆದ್ರೆ ಚೆನ್ನಾಗಿರುತ್ತೆ. ಅರವಿಂದ್, ಪ್ರೇಮಕ್ಕಿಂತ ದೊಡ್ಡದು ಮನುಷ್ಯತ್ವ. ಯಾವ್ದು ಮನುಷ್ಯತ್ವ ಅದೆಲ್ಲ ನನಗೆ ಗೊತ್ತಿಲ್ಲ. ಆವತ್ತು ನೈನನ್ಗೆ ಕಣ್ಕೊಡ್ತೀನಿ ಅಂತ ಹೋಗಿದ್ಯಲ್ಲ, ಅದು ಮನುಷ್ಯತ್ವ ಅಲ್ವಾ? ಅಲ್ಲ ಋಣ. ಅರವಿಂದ್, ನಿನ್ನ ಆಸೆ ನೆರವೇರಿಸಲೇಬೇಕು. ನಿನ್ ಮನುಷ್ಯತ್ವ ಪ್ರಪಂಚಕ್ಕೆ ತೋರಿಸು. ನಿನ್ ತ್ಯಾಗ ನಾಲ್ಕು ಜನ ಮೆಚ್ಕೊಂಡ್ರೆ ಅದೇ ನನಗೆ ಹೆಮ್ಮೆ. ನೀವಿಬ್ರು ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ?
ಸುಮಿತ್ರಾ ನಯನ ಅನ್ನೋ ಆಟಗಾರರ ಮಧ್ಯದ ಒಂದು ಚೆಂಡು ಅಂತ ಅನ್ಕೊಂಡಿದ್ದೀರಾ, ಅಥವಾ ಹೃದಯ ಮನಸ್ಸು ಒಂದು ಇಲ್ದಿರೋ ಆಟದ ಗೊಂಬೆ ಅಂತ ತಿಳ್ಕೊಂಡಿದ್ದೀರಾ? ನಾನು ಮನುಷ್ಯ, ನನಗೂ ಹೃದಯ ಇದೆ, ಮನಸ್ಸಿದೆ, ನನ್ನ ಜೀವನನ ಹೀಗೆ ರೂಪಿಸ್ಕೋಬೇಕು ಅನ್ನೋ ಆಸೆ ಇದೆ. ಅರವಿಂದ್, ನಿಮ್ಮಿಬ್ಬರ ಮನಸ್ಸನ್ನ ನೋಯಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಷ್ಟು ದಿವಸ ನಾನು ಸುಮ್ಮನಿದ್ದೆ. ಪ್ಲೀಸ್ ಪ್ಲೀಸ್ ದಯವಿಟ್ಟು ನನಗೆ ನಾನಾಗೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮಗೆ ಕಷ್ಟ ಆದ್ರೆ ದಯವಿಟ್ಟು ಸ್ವಲ್ಪ ವಿಷ ಕೊಟ್ಬಿಡಿ. ಆ ವಿಷ ನನಗೆ ಕೊಟ್ರೆ ಈ ಸಮಸ್ಯೆನೇ ಇರಲ್ಲ. ಸುಮಿತ್ರ, ಸುಮಿತ್ರ ಅರವಿಂದ್ಗೂ ನನಗೂ ಸೇರು ಋಣ ಇಲ್ಲ. ನಿಮ್ಮಿಬ್ರು ಪ್ರೇಮದ ಮಧ್ಯೆ ಬಂದಿದ್ದಕ್ಕೆ ನನಗೇನೇನಾಗ್ಬೇಕು ಎಲ್ಲ ಆಗೋಯ್ತು. ಇಲ್ಲ ನಯನ, ಅರವಿಂದ್ ಅವಶ್ಯಕತೆ ನಿನ್ಗೆ ಇರೋದು. ಪ್ಲೀಸ್ ಸುಮಿತ್ರ, ನೀನು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಇಲ್ಲ ನಯನ, ನಾನು ಆಳವಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೆ. ನೀನು ಏನು ಮಾತಾಡ್ಬೇಡ ಅರವಿಂದ್. ಎಲ್ಲಿ ಅರವಿಂದ್? ನಯನ, ಅರವಿಂದ್ ನಿನ್ನ ನನ್ನ ಸಂಬಂಧ ಮೀಸಲು ಕುದುರೆ ಆಗೋಯ್ತು. ನಿನ್ನ ಋಣ ತೀರಿಸ್ಬೇಕು ಅಂತಿದ್ದೆ ಅಲ್ಲ, ಅದಕ್ಕೆ ನೀನು ಸುಮಿತ್ರನ ಮದುವೆ ಆದ್ರೆ ನನ್ನ ಋಣ ತೀರುತ್ತೆ, ನನ್ನ ಮನಸ್ಸಿಗೆ ಸಂತೋಷನೂ ಆಗುತ್ತೆ. ನನಗೆ ಕಣ್ ಕಾಣದೆ ಹೋದ್ರು ಎಲ್ಲರೂ ನಿನ್ನನ್ನು ಹಾರಿಸೋದನ್ನ ಕೇಳಿ ನಾಳೆನೆ ನಾನು ಮನಾಲಿಗೆ ಹೋಗ್ಬೇಕು ಅಂತಿದ್ದೀನಿ. ನಡೆಸ್ಕೊಡ್ತೀಯಾ? ನನ್ನ ಆಸೆನ ನಡೆಸ್ಕೊಡ್ಬೇಕು ಅರವಿಂದ್. ಸುಮಿತ್ರಾ, ಸುಮಿತ್ರಾ ನನ್ನ ಟಿವಿವರೆಗೂ ಬಿಟ್ಬಿಡ್ತೀಯಾ? ಅರವಿಂದ್ ಬೇಡ ಪ್ಲೀಸ್. ಎರಡು ಮಲ್ಲಿಗೆ ಹಾರ ತಂದಿದ್ದೀನಿ. ಯಾಕೆ? ನೀನು ಸುಮಿತ್ರ ನನ್ನ ಎದುರಿಗೆ ಹಾರ ಹಾಕೊಂಡು ಮದುವೆ ಆಗ್ಬೇಕು. ಆ ಸಂತೋಷದಲ್ಲಿ ನಾನು ಊರಿಗೆ ಹೋಗ್ಬೇಕು. ಇನ್ನು ಸುಮಿತ್ರ ಬರ್ಲಿಲ್ವಾ? ಸುಮಿತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಸುಮಿತ್ರ ಇನ್ನೂ ಬರ್ಲಿಲ್ವಾ? ಇಲ್ಲ. ನಿಮ್ಮಿಬ್ರಿಗೂ ಮದುವೆ ಮಾಡಿಸಿ ನಾನು ಊರಿಗೆ ಹೊರಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆ ಸಂತೋಷನೂ ನನ್ನ ಪಾಲಿಗಿಲ್ಲ. Thank you.
ನನ್ ಮದುವೆ ಆಗೋಯ್ತು. ಮದ್ವೆ ಆಗೋಯ್ತಾ? ಬನ್ನಿ. ಕೀರ್ತಿ, ಚಿಕ್ಕ ವಯಸ್ಸಿಂದ ನಾನು ಕೀರ್ತಿನೇ ಮದುವೆ ಆಗ್ಬೇಕು ಅನ್ನೋದು ನಮ್ಮಮ್ಮನ ಆಸೆ. ಅದಕ್ಕೆ ಇವತ್ತು ಮುಹೂರ್ತ ಬಂತು ಅಲ್ವೇನಮ್ಮ? ನಯನ, ನೀನು ಕಣ್ಣು ಕಳ್ಕೊಂಡಾಗ ಅರವಿಂದ್ ತನ್ನ ಕಣ್ಣೇ ಕೊಡಬೇಕು ಅಂದ್ಕೊಂಡಿದ್ದ, ಆಗ್ಲಿಲ್ಲ. ಯಾಕೆ ಗೊತ್ತಾ? ನಿನ್ನ ಬದುಕಿನ ಕಣ್ಣಾಗೆ ಬಾಳ್ಬೇಕು ಅಂತ ದೈವ ಸಂಕಲ್ಪ ಇತ್ತೋ ಏನೋ. ಅರವಿಂದ್ ತಗೋ, ನಿನ್ನ ನಯನನ ಮದುವೆ ಆಗ್ಬೇಕು, ಅದು ನನ್ನ ಆಸೆ. ಪೂರೈಸು ಪ್ಲೀಸ್, ಪ್ಲೀಸ್. ಹಾಗೆ ಆಗ್ಲಿ ಸುಮಿತ್ರ, ನಿನ್ನ ಸಂತೋಷನೇ ನನ್ನ ಸಂತೋಷ. ದೀಪ ತನ್ನನ್ನು ತಾನೇ ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡುತ್ತೆ, ನೀನ್ ಕೂಡ ಹಾಗೇನೆ. ನಿನ್ನ ಆಸೆನ ಪೂರೈಸೋಕ್ಕಿಂತ ಹೆಚ್ಚಿಂದು ನನ್ನ ಜೀವನದಲ್ಲಿ ಯಾವುದೂ ಇಲ್ಲ. ನಾನು ಊರಿಗೆ ಹೋಗೋ ಮುಂಚೆ ನಿಮ್ಮಿಬ್ರಿಗೂ ಹಾರ ಹಾಕ್ಸಿ ಹೋಗ್ಬೇಕು ಅಂತಿದ್ದೆ. ಆದ್ರೆ ನೀನು ನಮ್ಮಿಬ್ರಿಗೂ You are really great. ಸುಮಿತ್ರ, ನಾನು ಬರೋವರೆಗೂ ನಮ್ಮ ತಾಯಿನ ಥ್ಯಾಂಕ್ಸ್. ಫೋಟೋ ತೆಗ್ತೀನಿ, ಪ್ರಪಂಚದಲ್ಲಿ ಯಾರು ತೆಗ್ದಿರಬಾರ್ದು ಅಂತ ಫೋಟೋ ತೆಗ್ತೀನಿ. ಎಸ್, ರೆಡಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳ ನಿಂತ ಹಾಗೆ ನಿಂತಿದ್ಯಾ? ಸರಿಯಾಗಿ ನಿಂತ್ಕೋ, ಸ್ಟೈಲ್ ಇರಬೇಕು, ಸ್ಟೈಲ್. ಎಸ್, ವಾವ್, ದಟ್ಸ್ ಅರವಿಂದ್.